our Honorable MLA, Mr. U.T. Kada, and it's an honor to have Shri Akshara Santa Harekala Hajaba Padma Shri Awardee. Our ex-president of Mangalore Taluk Panchayat, Mr. Muhammad Mono. Vice President of Gram Panchayat, Mr. Muhammad Ansar Inoli. Local Representative, Mr. Muhammad Rizwan. Our Panchayat Development Officer, our STMC President, Mr. Muhammad Nasir. Vice President of STMC, Mrs. Tyra P. I welcome you all, our privileged dignitaries on the dais, and even I request our headmistress to be escorted on the dais. So now I call upon us. This is a planting. This is a promise of love. There shall be seasons refreshing sent from the Savior above. Showers of planting. Showers of planting we need. Might seed of thunders are falling, but for the showers replete. Showers of planting. Showers of planting we need. Might seed of thunders are falling, but for the showers replete. There shall be showers of planting. This is the faithfulness of Lord. Their toes are now very refreshing, but for the shower above. Showers of planting. Showers of planting we need. Mercy drops on us are falling, but for the showers we plead. Showers of planting. Showers of planting we need. My seed of thunders are falling, but for the showers we plead. But for the showers we plead. First, our assistant teacher, Mr. Radhakrishna Rao TD, to welcome us. ತುಂಬಾ ದಿನದ ಕನಸು ಇವತ್ತು ನನಸಾಗ್ತಾ ಇದೆ ಅನ್ನುವಂತ ಹುಮ್ಮಸ್ಸು ಸಂತೋಷ ನಮ್ಮೆಲ್ಲರ ಮನದಲ್ಲಿ ಇವತ್ತು ಸಾರ್ಥಕವಾಗ್ತಾ ಇರುವಂತಹ ಸಂದರ್ಭ ನಮಗೆ ಇವತ್ತು ಒದಗಿದೆ. ಯಾವುದಕ್ಕೂ ಕಾಲಾಯ ತಸ್ಮೈ ನಮಃ ಅಂತ ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ. ಕಾಲ ಬಂದಾಗಲೇ ಅದು ಆಗುವಂತದ್ದು ಅಂತ. ಯಾವಾಗಿಂದ ನಾವು ಶಾಸಕರನ್ನು ನಮ್ಮ ಶಾಲೆಗೆ ಬರಮಾಡಬೇಕು ಹೇಳುವಂತ ಒಂದು ನಿರೀಕ್ಷೆಯಲ್ಲಿ ಕಾರ್ಯಕ್ರಮ ಇಟ್ಟಿದ್ದೇವೆ. ಕಳೆದ ವರ್ಷ ಪೂರ್ತಿ ಏನೋ ಸಮಯ ಕೂಡಿ ಬಂದಿಲ್ಲ, ಇದು ಇವತ್ತು ನಮಗೆ ಸಮಯ ಕೂಡಿ ಬಂದಿದೆ. ಬಹಳ ಸಂತೋಷದಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಮಳೆಯ ಮಧ್ಯದಲ್ಲಿ ಕೂಡ ಇನ್ನೂ ಪೋಸ್ಟ್ಪೋನ್ ಮಾಡುವುದಿಲ್ಲ ಅಂತ ಅವರ ಮೂಲಕ ನನ್ನ ಹತ್ರ ಹೇಳಿದ್ದೇನೆ. ಈ ಸಲ ಎಷ್ಟು ಕಷ್ಟ ಆದರೂ ನಾವು ಕಾದು ನಿಂತಾದ್ರೂ ಶಾಸಕರನ್ನು ಈ ಕಾರ್ಯಕ್ರಮ ಮಾಡಿಸೇ ಮಾಡ್ತೇವೆ ಎಂಬುದಾಗಿ ಭರವಸೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಾವು ಸಜ್ಜಾಗಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಯಾಕಂತಂದ್ರೆ ಒಬ್ಬನಿಗೆ ಪುಣ್ಯ ಉಂಟು, ಒಂದು ತೆಂಗಿನ ಮರವನ್ನು ಹೋಲಿಸಿದ್ರೆ ಪುಣ್ಯ ಉಂಟಂತೆ, ಒಂದು ಕಷ್ಟದಲ್ಲಿರುವ ಒಂದು ಕುಟುಂಬವನ್ನು ಬದುಕಿಸಿದ್ರೆ ಪುಣ್ಯ ಉಂಟಂತೆ, ಒಬ್ಬ ಕಷ್ಟದಲ್ಲಿ ಸಹಾಯ ಮಾಡಿದ್ರೆ ಪುಣ್ಯ ಉಂಟಂತೆ. ಅದೇ ರೀತಿಯಲ್ಲಿ ನಮ್ಮ ಶಾಸಕರಿಗೆ ಈ ಶಾಲೆಯನ್ನೋ ಉಚಿತವೇ ಹೇಳುವ ಒಳಗಿನ ಭಯ ಇತ್ತು ನಮ್ಮ ಹತ್ರ. ಒಂದೊಂದು ಕ್ಲಾಸಿಗೆ 8 ಮಕ್ಕಳು 10 ಮಕ್ಕಳಿಗೆ ಅಡ್ಮಿಷನ್ ಆಗಲಿಕ್ಕೆ ಶುರುವಾಯಿತು. ಆ ಮುಚ್ಚುವಂತ ಕಷ್ಟದಲ್ಲಿ ಇರುವಂತ ಈ ಶಾಲೆಯನ್ನು ಉಳಿಸಿಕೊಟ್ಟಂತೆ ಪುಣ್ಯ ಇದ್ರೆ ನಮ್ಮ ಶಾಸಕರಿಗೆ. ಯಾಕಂದ್ರೆ ಆಂಗ್ಲ ಮಾಧ್ಯಮಕ್ಕೆ ನಮ್ಮ ಶಾಲೆಯನ್ನು ಸರ್ಕಾರಕ್ಕೆ ಯಾವಾಗ ಗುರುತಿಸುವುದಿಲ್ಲವೋ ನಮ್ಮ ಶಾಲೆ ಹೆಚ್ಚು. ಯಾಕಂದ್ರೆ ನಾವು ಮನಸ್ಸಿನೊಳಗಿನ ನಮ್ಮ ಶಾಲೆಯನ್ನು ಪ್ರೀತಿಯಿಂದ ಇದ್ದವರು ಬೇಸರ ಪಡ್ತಿದ್ದೇವೆ. ಅಯ್ಯೋ ನಾನು ರಿಟೈರ್ಡ್ ಆಗುವಾಗ ನಮ್ಮ ಶಾಲೆ ಮುಚ್ಚಿದ್ದೇನೆ ಅಂತ ಯಾವ್ದಾದ್ರು ಸರ್ಕಾರಿ ಗೋಡ ಹೇಳಿಕಾದಿತ್ತು ಅಂತ ಹೇಳ್ಕೊಳ್ತಿದ್ದೇವೆ. ಅಲ್ಲ ವಸ್ತುತ ಪರಿಸ್ಥಿತಿ ಆ ರೀತಿ ಇತ್ತು. ಪ್ರತಿ ತರಗತಿಯಲ್ಲಿಯೂ 8-10 ಅಡ್ಮಿಷನ್ ಒಳಗೆ ಬಂದಿತ್ತು, 20-25 ಇದ್ದದ್ದು. ಸರ್ಕಾರಿ ಶಾಲೆಗಳಿಗೆ ಆಂಗ್ಲ ಮಾಧ್ಯಮ ಬಂದಾಗ ಮಾತ್ರ ಈಗಿನ ಪರಿಸ್ಥಿತಿಯಲ್ಲಿ ಆ ಶಾಲೆ ಅಭಿವೃದ್ಧಿ ಆಗುವಂತದ್ದು ಹೇಳುವಂತ ಕನಸು ನಮ್ಮಲ್ಲಿತ್ತು. ನನಸ ಆಗುವ ಸಂದರ್ಭ ಬಂದಿದ್ರೆ ಅದು ಶಾಸಕರಿಂದ ಮಾತ್ರ. ಈ ಅವರಿಗೆ ಅವಕಾಶ ಇದ್ದದ್ದು ಒಂದು ವರ್ಷದಲ್ಲಿ ಇದ್ದವರು ಬೇಸರ ಪಡ್ತಿದ್ದೇವೆ. ಅಯ್ಯೋ ನಾನು ರಿಟೈರ್ಡ್ ಆಗುವಾಗ ನಮ್ಮ ಶಾಲೆ ಮುಚ್ಚಿದ್ದೇನೆ ಅಂತ ಯಾವ್ದಾದ್ರು ಸರ್ಕಾರಿ ಗೋಡ ಹೇಳಿಕಾದಿತ್ತು ಅಂತ ಹೇಳ್ಕೊಳ್ತಿದ್ದೇವೆ. ಅಲ್ಲ ವಸ್ತುತ ಪರಿಸ್ಥಿತಿ ಆ ರೀತಿ ಇತ್ತು. ಪ್ರತಿ ತರಗತಿಯಲ್ಲಿಯೂ 8-10 ಅಡ್ಮಿಷನ್ ಒಳಗೆ ಬಂದಿತ್ತು, 20-25 ಇದ್ದದ್ದು.
सरकार शाले आंग्ल माध्यम बंदगन पैस्थितियल्लि आ शाले अभिवृद्धि आगुवंतद्दु हेळुवंत कनसु नम्मल्लि इत्तु लवस आगुव संदर्भ बंदिद्रे अदु शासकरिंद मात्र ई अवरिगे अवकाश इद्दद्दु ओंदु वर्षदल्लि स्टाप् ओंदु वर्षदल्लि एरडे शालेगळन्नु गुरुतिसलिक्के ಅದು ಸಹ ಈ ವರ್ಷದಲ್ಲಿ ಇಲ್ಲೇ ಇಲ್ಲ ಕಳೆದ ಎರಡು ವರ್ಷಗಳಲ್ಲಿ ಎರಡು ಶಾಲೆಗಳನ್ನು ಒಂದು ಶಾಸಕರಿಗೆ ಹೊರಿಸಿಕೊಳ್ಳುವಂತ ಗುರುತಿಸುವಂತ ಅವಕಾಶ ಇದ್ದಾಗ ನಮ್ಮ ಪುಣ್ಯ ಮೌನಕನಂತವರ ಶತ ಪ್ರಯತ್ನ ಅಥವಾ ನಮ್ಮ ಪ್ರಶಾಂತ್ ಸರ್ ಅಂತವರ ಒಂದು ಬಹಳ ಮುತ್ಸದ್ದಿತನ ಎಲ್ಲದರಿಂದ ಅಥವಾ ನಮ್ಮ ಸೌಭಾಗ್ಯವೋ ಮಲಾರ್ ಶಾಲೆ ಉಳಿಯುವ ಭಾಗ್ಯ ಎಂಬುದಾಗಿ ನನಗೆ ತಿಳಿಯಲಿಲ್ಲ ಆದ ಕಾರಣ ನಮ್ಮ ಶಾಲೆ ಉಳಿದಿದೆ ಈಗ ನಮ್ಮ ಶಾಲೆಯನ್ನು ಕಳೆದ ವರ್ಷಗಳಲ್ಲಿ ಗುರುತಿಸಿದ್ದಾರೆ ಸಡನ್ ಆಗಿ ಎರಡೂ ಕ್ಲಾಸಿಗೂ ಏಕಕಾಲದಲ್ಲಿ ಒಂದು ಮತ್ತು ಎರಡರಿಗೆ ಒಂದನೇ ಕ್ಲಾಸನ್ನು ಪ್ರಾರಂಭವಾಗುವಂತ ಕಳೆದ ವರ್ಷ 2021-22 ರಲ್ಲಿ ಸೌಭಾಗ್ಯ ಬಂದದ್ದು ನಮ್ಮೆಲ್ಲರ ಸಂತೋಷದ ಒಂದು ಪರವಾಗಿ ಎಂಬುದಾಗಿ ನಾನು ಈ ಮೂಲಕ ಹೇಳಿಕೊಳ್ಳುತ್ತಾ ನಮ್ಮ ಈ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸಾಂಕೇತಿಕವಾಗಿ ಅವರು ಉದ್ಘಾಟನೆ ಮಾಡದಿದ್ದು ನನಗೆ ಸಮಾಧಾನ ಇದ್ದೇ ಇಲ್ಲ ಅದಕ್ಕೋಸ್ಕರ ಇವತ್ತು ಬಂದಿದ್ದಾರೆ ಅವರೆಲ್ಲರಿಗೂ ಇಡೀ ಮಲಯಾಳ ಸಂಸ್ಥೆಯ ಎಲ್ಲ ಬಂಧುಗಳ ಪರವಾಗಿ ಹಾಗೂ ಶಾಲೆಯ ಪುಟಾಣಿ ಮಕ್ಕಳ ಪರವಾಗಿ ಹಾಗೂ ಎಲ್ಲ ಎಸ್ಟಿಎಂಸಿ ಊರಿನವರ ಪರವಾಗಿ ಮೊರೆದಾಳದ ಸ್ವಾಗತವನ್ನು ಬಯಸ್ತೇನೆ ಅವರು ಒಂದು ಗೌರವವನ್ನು ನಮ್ಮ ಶಾಲಾ ನಾಯಕಿ ಕೊಟ್ಟು ಅವರನ್ನು ಗೌರವಿಸಬೇಕು ಧನ್ಯವಾದಗಳು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಬೇಕಾದವರು ನಮ್ಮ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯವರು ಗ್ರಾಮವನ್ನು ಸಲಹೆಯವರು ಮಗುವಿಗೆ ತಾಯಿ ಇದ್ದ ಹಾಗೆ ಇಡೀ ಗ್ರಾಮದ ಉಸ್ತುವಾರಿ ಅವರು ಇದ್ದಷ್ಟು ಸಮಯ ಅವರಿಗೆ ಇರ್ತದೆ ನಮಗೆ ತಾಯಿಯಾಗಿಯೂ ಇದ್ದಾರೆ ಶಾಲೆಯ ಗ್ರಾಮದ ಅಭಿವೃದ್ಧಿಗೂ ಅವರು ಇದ್ದಾರೆ ಎಂಬಂತ ಚಿಂತನೆಯಲ್ಲಿ ಅವರ ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಶ್ರೀಮತಿ ಕಬರ್ನಿಶ್ ಅವರು ಅವರೆಲ್ಲರಿಗೂ ಅವರಿಗೆ ಶಾಲೆಯ ವತಿಯಿಂದ ನಮ್ಮ ನಾಳೆ ಸ್ವಾಗತವನ್ನು ಬಯಸ್ತೇನೆ ಇನ್ನು ಮುಖ್ಯವಾಗಿ ನಾನು ಗುರುತಿಸಬೇಕಾದದ್ದು ಮೂಲ ಕಲವರನ್ನು ಶಾಸಕರು ಗುರುತಿಸಬೇಕಿದ್ರೆ ಅಮ್ಮ ಹಾಲು ಕೊಡಬೇಕಿದ್ರೆ ತಾಯಿ ಕೊಡಬೇಕಂತೆ ಆದ್ರೆ ಹೋರಾಟ ಇದ್ದಲ್ಲಿ 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 ಹೋಗಿ ಮಲಾರು 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 ಅಂತ ಹೇಳ್ತಿದ್ರು ಅಲ್ಲ ಏನಕ್ಕ ಮಲಾರಿಗೊಂದು ಇಂಗ್ಲಿಷ್ ಮೀಡಿಯಂ ಕೊಟ್ಟುಬಿಡಿ ಅಂತ ನಾವು ಏನಕ್ಕನ್ನೇ ಕೊಡ್ತಿದ್ದೆವು ಮೂಲಕ ಶಾಸಕರನ್ನು ಕೊಡ್ತಿದ್ದೆವು ಆದರ ಕಾರಣ ಅವರ ಆ ಗ್ರಾಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅವರು ನಮ್ಮ ಶಾಲೆಯನ್ನು ಉಳಿಸಿದ ಪುಣ್ಯದ 50% ಅವರಿಗೆ ಕೂಡ ಇದೆ ಎಂಬುದಾಗಿ ಹೇಳುತ್ತಾ ಅವರನ್ನು ನಾನೊಂದು ಗ್ರಾಮ ಎಲ್ಲರ ಪರವಾಗಿ ಮನದಾಳದಿಂದ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀತ ಅನ್ಸಾರಿ ನೋಡಿ ಅವರು ಇದ್ದಾರೆ ಅವರು ನಮ್ಮ ಕಾರ್ಯಕ್ರಮ ಎಲ್ಲರತ್ತ ನಮ್ಮ ಶಾಲೆಯ ಬೆನ್ನು ತಟ್ಟುತ್ತಾ ಇದ್ದಾರೆ ಧೈರ್ಯ ಇದೆ ನಮಗೆ ಶಾಲೆಗೆ ಅವರೂ ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರು ನಮ್ಮ ಶಾಲೆಯ ಹಾಗೂ ಎಲ್ಲರ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಶಾಲೆಯ ಉಸ್ತುವಾರಿ ಇದ್ದ ಹಾಗೆ ನಮ್ಮ ಇಡೀ ಶಾಲೆ ಗ್ರಾಮದ ಉಸ್ತುವಾರಿ ಇದೆ ಇಡೀ ಶಾಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡವರು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ನಾಸಿರ್ ಅವರು ಅವರು ಚುಕ್ಕಾಣಿಯನ್ನು ಹಿಡ್ಕೊಂಡು 6 ತಿಂಗಳಾಯಿತು ಅವರಿಗೆ ಕೂಡ ನಮ್ಮೆಲ್ಲರ ವತಿಯಿಂದ ಮನದಾಳದ ಸ್ವಾಗತವನ್ನು ಬಯಸ್ತೇನೆ ಆಮೇಲೆ ನಾವು ಇವತ್ತು ಈ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಹತ್ತಿರದ ಊರಿನವರಾಗಿ ಮಾಡಲೇಬೇಕಾದಂತಹ ಒಂದು ಕಾರ್ಯಕ್ರಮ ಪದ್ಮಶ್ರೀ ಪುರಸ್ಕೃತರ ಅಕ್ಷರ ಸಂತರಾದಂತಹ ಶ್ರೀಯುತ ಅಜಬ ಅವರನ್ನು ಕೂಡ ನಾವು ಇವತ್ತು ಗುರುತಿಸಲೇಬೇಕು ಕಳೆದ ವರ್ಷವೇ ನಮ್ಮ ಪ್ಲಾನ್ ಅಲ್ಲಿ ಇತ್ತು ಸಕಾಲ ಬಂದಿದೆ ಇವತ್ತು ಅವರೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಕೂಡ ನಮ್ಮೆಲ್ಲ ಊರಿನವರ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ಇಂಗ್ಲಿಷ್ ಮೀಡಿಯಂ ಬರುವಾಗ ನಮ್ಮ ಗ್ರಾಮದ ಉಸ್ತುವಾರಿ ವಹಿಸಿಕೊಂಡಿದ್ದು ಫಿರೋಜ್ ಮಲಾರ್ ಅವರು ಅವರು ಕೂಡ ನಮ್ಮ ಶಾಲೆಯ ಬಗ್ಗೆ ಕೊನೆಯವರೆಗೂ ಒಂದು ಮಾಡದೇ ಆಗಲಿ ಅಲ್ಲಿವರೆಗೆ ಆಗುವ ಕಾಂಕ್ರೀಟ್ ಅನ್ನು ಇಲ್ಲಿವರೆಗೆ ಮಾಡಿದೆ ನಾನು ಆನೆಯವರಿಗೆ ಹೇಳಿದ್ದೇನೆ ಊಟಕ್ಕಾದರೆ ಇನ್ನೊಂದು ರೂಪ ನೀವು ಅಂತ ಹೇಳಿ ಯಾಕಂದ್ರೆ ಆಗ ಅಲ್ಲಿವರೆಗೆ ಇಳಿಸ್ತಿತ್ತು ಎನರ್ಜಿಯನ್ನು ಏನೇ ಇಟ್ಕೊಂಡು ಅಟ್ಲೀಸ್ಟ್ ಒಂದು ಗೇಟಿನವರೆಗಾದರೂ ತಂದ್ರು ಈಗಿನ ಅಧ್ಯಕ್ಷರನ್ನು ಈ ಗೇಟಿನವರೆಗೆ ಕೂಡ ತರ್ತಾರೆ ಎಂಬ ಭರವಸೆ ನಮ್ಮ ಹತ್ರ ಇದೆ ಹಾಗೆ ವಿರೋಜ್ ಮೇಲೆಯವರವರಿಗೂ ಕೂಡ ನಮ್ಮೆಲ್ಲರ ಗ್ರಾಮದವರದಿಂದ ಆದರದ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಎಸ್ಟಿಎಂಸಿ ಉಪಾಧ್ಯಕ್ಷ ಶ್ರೀಮತಿ ತಾಯಿರ ಅವರಿದ್ದಾರೆ ಹಾಗೂ ನಮ್ಮ ಪಂಚಾಯತಿನ ಗ್ರಾಮದ ಪ್ರತಿನಿಧಿಗಳಾದಂತಹ ಚೆನ್ನಮ್ಮ ಅವರು ಮೆಹರೂನ್ ಸಹ ಅವರು ಇದ್ದಾರೆ ಅವರಿಗೆ ಕೂಡ ನಮ್ಮ ಈ ವಸತಿ ಜನವಸತಿ ಪ್ರಸಾದ ಪರವಾಗಿ ಮಲಾರ್ ಶಾಲೆಗಳ ಆದರದ ಸ್ವಾಗತವನ್ನು ಬಯಸ್ತೇನೆ ಚೆನ್ನಮ್ಮ ಅವರಿಗೆ ಮತ್ತೆ ಮೆಹರೂನ್ ಸಹ ಅವರಿದ್ದಾರೆ ಹಾಗೆಯೇ ನಮ್ಮ ಗ್ರಾಮದ ಪಂಚಾಯತಿನ ಸದಸ್ಯರುಗಳಾದಂತಹ ರಿಯಾಜ್ ಮಲಾರ್ ಅವರಿದ್ದಾರೆ ಇವರು ಮೆಂಬರ ಮೇಡಮ್ ತಾವು ಮೆಂಬರ್ ಹರೇ ಕಳೆದ ಮೆಂಬರ್ ಅವರು ಹಾಗೆ ಮೆಹರೂನ್ ಸಹ ಅವರನ್ನು ಹೇಳಿದೆ
नम आत्मीयर मनोज एलू नमी मनोज शाले मेरे तुम्हें अभिमानी इवरी कम शाले वत आदर स्वागत बयसते शाले ना विषय यारू ना दानी संग्रह हूकता नम शाल मकल के ना सल स्वल ब्याग वितरुदा तीर्मानक हिद देवकट रोटरी क्लब आलोचने नम आत्मीयर जिला उत्तम शिक्षक प्रशस्तिया निवृत्ति पड़द बब्बगट शाले मुख्य गुरु निवृत्ति पड़द श्रीमति सीतालक्ष्मी रोटरी क्लब देवनकट अध्यक्ष समारंभ में मकल के सांकेत बेतर बेगने वितरण मिले आगमें ऐसी मन आयोग स्वागत बयसते कार्यक्रम व्यवस्थे हिंदे नि प्रोत्साह मुख्य गुरु ऐनू कलबीस कार्यक्रम आगे नमेल शिक्षक जोतू वैयक्तिक जो मकल वत आदर स्वागत बयसते नम वेदिकस मुद्दे दयमी बरता तमेलू नम शाल प्रीति इटी कार्यक्रम के आगमीरामेलू आदर स्वागत बयसते अंत ना स्वागत यारे ताम तायंदर पाप चिख मगुन कई हिंदर हनरे बंदे अंतर नम मेरे मन नेटवर्क संपर्क आगता निन्े शाले रजे इष्टु जन श्रद्धे मातर शाले ऊर् अभिमानी नम पोषक बंधु हरे एस टी एम सी अध्यक्ष मजीदार नम पुटाणी मकलू नम शिक्षक वृंद अंगनवाड़ी शिक्षक सिबंदी वर्गवे नेरे ऊरी विद्याभिमानी वे मत मन स्वागत वह स्वागत कार्यक्रम मुगस्त धन्यवाद थैंक यू सर आई आल्सो वेलकम यू ऑन दिस प्रोग्राम एजुकेशन इज फॉर इंप्रूविंग द लाइव्स ऑफ अदर्स एंड फॉर लीविंग योर कम्युनिटी एंड वर्ल्ड बेटर देन यू फाउंड ऑन इट लेट अस इनोवेट आवर इंग्लिश मीडियम सेक्शन He was recognized and honored by the President of India. We are proud of you, sir, for the selfless and dedicated hard work in educating students with free of cost. You are a great inspiration to all of us. So, with great hearts, we like to honor you and appreciate your service. Claps go. Thank you.
you sir for accepting our honor. New English medium section. His vision was to give free qualitative education in government English medium to the students of this area. Through this hard work and consistency, today we are privileged to have this government high primary English medium section in our school. So our hearts filled with gratitude, and we are eager to honor you, our most honorable MLA, Mr. U.T. Kadar. President of Mangalore Taluk Panchayat. Through his support and hard work, today we are privileged to have English medium section at our school. It's our readiness to show appreciation for and to return kindness. We are really proud to say that he is our student. ನಮ್ಮ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ನಮಗೆಲ್ಲರಿಗೂ ಈ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಥ ಪದ್ಮ ಪ್ರಶಸ್ತಿ ಪಡೆದಂಥ ರಾಜಪ್ಪರವರೇ, ನಮ್ಮ ಮಾಜಿ ಪಂಚಾಯತಿನ ಸದಸ್ಯರು, ಈ ಗ್ರಾಮದ ಒಬ್ಬ ಸಾಕ್ಷರತದಾಗಿ ಡಿ ಸಿಯ ಮುಖಾಂತರ ಪ್ರಶಸ್ತಿ ಪಡೆದಂಥ ಮೊಹಮ್ಮದ್ ಬದ್ರೇನಗರ್ ಅವರೇ, ಅದೇ ರೀತಿ ಪಂಚಾಯತ್ ಸದಸ್ಯರಾದ ಮ್ಯಾರುನ್ನಿಸರ್ ಅವರೇ, ವೇದಿಕೆಯಲ್ಲಿದ್ದ ಅದ್ರಗುನ್ಯ ಅವರೇ, ನುಸರತ್ರವರೇ, ನಮ್ಮ ಮಾಜಿ ಎಸ್ ಟಿ ಎಂ ಸಿನ ಅಧ್ಯಕ್ಷರಾದ ಮಜೀದ್ರವರೇ, ಸಲಾಂರವರೇ, ನಮ್ಮ ಎಲ್ಲ ಈ ಶಾಲೆಯ ಮುಖ್ಯ ಉಪಾಧ್ಯಾಯನಾದ ಶಕುಂತಲಾ ಮೇಡಮ್ರವರೇ, ಸಹ ಶಿಕ್ಷಕರಾದ ರಾಧಾಕೃಷ್ಣರವರೇ, ಮೇಲುಸ್ತುವಾರಿ ಸಮಿತಿಯ ಎಲ್ಲ ಸದಸ್ಯರೇ, ಶಾಲೆಯ ಉಪಾಧ್ಯಕ್ಷರಾದ ತಾಯಿರರವರೇ, ನಮ್ಮ ಸೇರಿದ ಎಲ್ಲ ಪೋಷಕರೇ, ಊರಿನ ಎಲ್ಲ ಗ್ರಾಮಸ್ಥರೇ, ಬಹಳಷ್ಟು ಒಳ್ಳೆಯ ಒಂದು ದಿವಸ ಇವತ್ತು. ಖಂಡಿತವಾಗಿ ಈ ಒಂದು ಗ್ರಾಮಕ್ಕೆ ನಮಗೆ ಆಂಗ್ಲ ಮಾಧ್ಯಮ ಶಾಲೆಯ ಕೊಟ್ಟು ನಮಗೆ 2 ವರ್ಷ ಆಯಿತು. ಕಾರಣಾಂತರದಿಂದ ಉದ್ಘಾಟನೆ ಮಾಡಿದ ಸೌಭಾಗ್ಯ ಬರಲಿಲ್ಲ. ರಾಧಾಕೃಷ್ಣ ಮಾಸ್ಟರ್ ಅವರು ಹೇಳಿದರು ಇವತ್ತು ಕಾಲ ಕೂಡಿ ಬಂದಿದೆ. ಆದರೆ ವಿಶೇಷವಾದ ಒಂದು ಕೆಲಸ ಅಂತ ಹೇಳಿದರೆ, ಈ ಶಾಲೆ ಹಲವಾರು ವರ್ಷಗಳ ಮುಂಚೆ ಈ ಕುಗ್ರಾಮಕ್ಕೆ ಜಮ್ಮಿಯತ್ತಲ್ ಫಲ ಆ ಒಂದು ಸಂಸ್ಥೆಯವರು ಬಂದು ಈ ಒಂದು ಗ್ರಾಮಕ್ಕೆ ಒಂದು ಸರ್ಕಾರಿ ಶಾಲೆ ಇಲ್ಲದ ಸಂದರ್ಭದಲ್ಲಿ ಖಾಸಗಿ ಶಾಲೆಯನ್ನು ಪ್ರಾರಂಭಿಸಿ 7ನೇ ಕ್ಲಾಸ್ ತನಕ ಈ ಒಂದು ಜಾಗಕ್ಕೆ, ಅದಕ್ಕೆ ನಮ್ಮ ಸಹಕಾರ ಕೊಟ್ಟವರು ಬಹಳಷ್ಟು ಹಿರಿಯರಿದ್ದಾರೆ. ನಮ್ಮ ಮೊಹಮ್ಮದ್ ಮಾಸ್ಟರ್ ಇರ್ಬೋದು, ಎಮ್ ಎಚ್ ಮಲಾಲ್ರವರು ಇದ್ದು, ಅಬ್ದುಲ್ ಖಾದರ್ ಇರ್ಬೋದು, ಅಂಗಡಿ ಇಸ್ಮಾಯಿಲ್ರವರು ಇರ್ಬೋದು, ನಮ್ಮ ಸಾಕ್ಷರತ ಮೊಹಮ್ಮದ್ ಅಕಂತ ಹೆಸರು ಗಳಿಸಿದಂಥವ್ರು ಇರ್ಬೋದು. ನಾನು ಕಣ್ಣಾರೆ ಕಂಡಿದ್ದೇನೆ, ಎಲ್ಲ ಮನೆ ಮನೆಗೆ ಹೋಗಿ ಟಾರ್ಚ್ ಲೈಟ್ ಹಿಡಿದುಕೊಂಡು ಮಕ್ಕಳನ್ನು ಸೇರಿಸುವಂಥ ವ್ಯವಸ್ಥೆ ಮಾಡಿದ ಹಿರಿಯರು ನಮ್ಮ ಮಾಜಿ ಪಂಚಾಯತ್ ಸದಸ್ಯರು ಇಸ್ಮಾಯಿಲ್ ಅಕ್ಕನವರು. ಹಲವಾರು ಜನ ಈ ಒಂದು ಶಾಲೆಯಲ್ಲಿ ಕಷ್ಟಪಟ್ಟು 7ನೇ ತನಕ ನಿಲ್ಲಿಸಿದರು. ಕಾಲಕ್ರಮೇಣ ಅವರಿಗೆ ನಡೆಸಲಿಕ್ಕೆ ಕಷ್ಟ ಆದ ಸಂದರ್ಭದಲ್ಲಿ, ಭಾಳಷ್ಟು ಕಷ್ಟವಾಯಿತು ಆ ಸಂದರ್ಭದಲ್ಲಿ ಅವರಿಗೆ, ಅದನ್ನು ನಾನು ಮತ್ತು ಇಸ್ಮಾಯಿಲ್ ಅಕ್ಕರವರು ಯು ಟಿ ಫರೀದ್ರವರ ಗಮನಕ್ಕೆ ಕೊಟ್ಟಿದ್ದೇವೆ. ನಮ್ಮ ಬದ್ರೇನಗರ ಶಾಲೆ ಅವರು ಮುಚ್ಚುವ ಹಂತದಲ್ಲಿದ್ದಾರೆ. ಇದನ್ನು ಸರ್ಕಾರ ಶಾಲೆಯಾಗಿ ಪರಿವರ್ತನೆ ಮಾಡಬೇಕಂತ ಹೇಳಿ ನಾವು ಆವಾಗ ಆವಾಗ ಹೋಗಿ ನಮ್ಮ ಶಾಸಕರ ಮನೆಗೆ, ಯು ಟಿ ಫರೀದ್ರವರ ಮನೆಗೆ ಹಲವು ಬಾರಿ ಹೋಗಿ ಅವರನ್ನು ಒತ್ತಡ ಹಾಕಿ, ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಖಾಸಗಿ ಶಾಲೆ ಖಂಡಿತವಾಗಿ ಸರ್ಕಾರಿ ಶಾಲೆ ಪ್ರಾರಂಭಿಸುವುದು 1ನೇ ಕ್ಲಾಸ್ನಿಂದ ಮಾತ್ರ, 7ನೇ ಕ್ಲಾಸ್ ಶಾಲೆ ಎಲ್ಲೂ ತಗೊಂಡದ್ದು ಇತಿಹಾಸ ಇಲ್ಲ ಆ ಸಂದರ್ಭದಲ್ಲಿ. ಆದರೂ ಯು ಟಿ ಫರೀದ್ರವರು ಶಿಕ್ಷಣ ಸಚಿವರ ಮುಖಾಂತರ ಸತತ ಪ್ರಯತ್ನ ಪಟ್ಟು ಈ ಜಮಿಯತ್ತುಲ್ ಫಲ ಶಾಲೆಯನ್ನು, 7ನೇ ಕ್ಲಾಸ್ ಶಾಲೆಯನ್ನು ಸರ್ಕಾರಿ ಶಾಲೆಯಾಗಿ ಪರಿವರ್ತನೆ ಮಾಡಿದ ಆ ಒಂದು ಕೀರ್ತಿ
ಅದು ನಮ್ಮ ಯುಟಿ ಫರೀದ್ ರವರಿಗೆ ಸಲ್ತದೆ ಖಂಡಿತವಾಗಿ ಅವತ್ತು ಅವರು ಕೆಲಸ ಮಾಡದಿದ್ರೆ ಇವತ್ತು ಆಂಗ್ಲ ಮಾಧ್ಯಮ ಶಾಲೆ ಇಲ್ಲ ನಮ್ಮ ಸರ್ಕಾರಿ ಶಾಲೆ ಇಲ್ಲ ಅದನ್ನು ನಾನು ಸಹ ಫರೀದ್ ರವರ ಜೊತೆಗೆ ಬೆಂಗಳೂರಿಗೆ ಎರಡು ಸಲ ಹೋಗಿ ಶಿಕ್ಷಣ ಸಚಿವರ ಮುಖಾಂತರ ಆದೇಶ ಮಾಡುವಂತ ಕೆಲಸ ಮಾಡಿದ್ದು ನಮ್ಮ ಯುಟಿ ಕಾದರ್ ರವರ ತಂದೆ ಯುಟಿ ಫರೀದ್ ರವರು ಖಂಡಿತವಾಗಿ ನಾವು ಅವರನ್ನು ಇವತ್ತು ನೆನಪಿಸುವಂತ ನಮ್ಮ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಬಯಸುತ್ತೇನೆ ಹಾಗಾಗಿ ಇವತ್ತು ನಮ್ಮ ಆಂಗ್ಲ ಮಾಧ್ಯಮ ಶಾಲೆ ನಮ್ಮ ರಾಧಾಕೃಷ್ಣ ಅವರು ಹೇಳಿದ್ರು ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಎಷ್ಟು ಒತ್ತಡ ಹಾಕಿದ್ದೇನೆ ಎಷ್ಟು ರಾತ್ರಿ 3 ಗಂಟೆ ರಾತ್ರಿ ಸಹ ಕಾರಲ್ಲಿ ಬಾಕಿಯಾಗಿ ಬಂದದ್ದುಂಟು ಯಾಕೆ ಅಂತ ಹೇಳಿದ್ರೆ ಕೊನೆ ದಿವಸ ಹೆಸರು ಇವರು ಯಾವುದು ಕೊಡ್ತಾರೆ ಅಂತ ನಮಗೆ ಹೆದೆಯ ಡಬಡವ ಅಂದರೆ ಎರಡು ಶಾಲೆ ಒಂದು ಕ್ಷೇತ್ರಕ್ಕೆ ಶಾಸಕರೇ ಬರುವುದು ಅದರಲ್ಲಿ 6 ಪಟ್ಟಿತ್ತು ಆದರೆ ನನಗೆ ಹೆದರಿಕೆ ಪಾವೂರು ಬದ್ರಿನಗರ ಸೇರಿಸ್ತಾರಾ ಇಲ್ವಾ ಅಂತ ಲಾಸ್ಟಿಗೆ ನಮ್ಮ ಪ್ರಶಾಂತ್ ರವರು ನಿಮಗೆ ಗೊತ್ತಿರ್ಬೋದು ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರು ಅವರು ಸಹ ಬಹಳಷ್ಟು ನಮಗೆ ಸಾಥ್ ಕೊಟ್ಟವರು ಆದರೆ ಕೊನೆಯ ದಿವಸ ಸರ್ಕಿಟ್ ಹೌಸಲ್ಲಿ ಎರಡು ಶಾಲೆಯನ್ನು ಸ್ಟಿಕ್ ಮಾಡಿದರು ಆ ಒಂದು ಟಿಕ್ ಮಾಡುವ ಆ ಒಂದು ನಿಮ್ಮ ಬೆರಳಿನ ಆ ಒಂದು ಪ್ರಯತ್ನ ಖಂಡಿತವಾಗಿ ಬಡವರ ನಮ್ಮ ಇಲ್ಲಿಯ ಎಲ್ಲ ಪೋಷಕರು ಅವರು ನಮಾಜಿನಲ್ಲಿ ನಿಮಗೆ ಖಂಡಿತವಾಗಿ ಪ್ರಾರ್ಥನೆ ಮಾಡ್ತಾರೆ ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗೆ ನಮ್ಮೂರಿಗೆ ಬಹಳಷ್ಟು ಗಾಡಿಗಳು ಬರ್ತಾ ಇದೆ ಆ ಗಾಡಿಗಳನ್ನು ನೋಡುವಾಗ ನಮ್ಮ ಸರ್ಕಾರಿ ಮಕ್ಕಳಿಗೆ ಬಹಳಷ್ಟು ಬಡವರ ಮಕ್ಕಳು ನಾವೆಲ್ಲ ಇಲ್ಲಿ ಬಡವರು ನಿಮಗೆ ಗೊತ್ತಿದೆ ಆ ಶಾಲೆಗೆ ಸ್ವಲ್ಪ ಅನುಕೂಲ ಇದ್ದವರು ಕರ್ಕೊಂಡೋಗಿ ಕರೆದುವಾಗ ನಮ್ಮ ಮಕ್ಕಳಿಗೆ ಬಹಳಷ್ಟು ಬೇಸರ ಇತ್ತು ಆ ತಂದೆ ತಾಯಿಗಳಿಗೂ ಬೇಸರ ಇತ್ತು ಅವರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಹೋಗ್ತದೆ ನಮ್ಮ ಮಕ್ಕಳಿಗೆ ಗತಿಯೇನು ಸರ್ಕಾರಿ ಶಾಲೆ ಅಂತ ಹಾಗೆ ಭಾವಿಸಬೇಡಿ ಖಂಡಿತವಾಗಿ ಸರ್ಕಾರಿ ಶಾಲೆಯಲ್ಲಿ ಸಿಕ್ಕುವಂಥ ವಿದ್ಯಾಭ್ಯಾಸ ಖಾಸಗಿ ಶಾಲೆಯಲ್ಲಿ ಯಾವತ್ತೂ ಸಿಕ್ಕಲಿಕ್ಕಿಲ್ಲ ಖಂಡಿತವಾಗಿ ಅವರೊಂದು ಅಧ್ಯಾಪಕರು ಸರ್ಕಾರಿ ಶಾಲೆಯಲ್ಲಿ ಇಂಟ್ರಿ ಆಗಿ ಬಹಳಷ್ಟು ಕಷ್ಟಪಟ್ಟು ಅವರಿಗೆ ಕೆಲಸ ಸಿಕ್ಕುವುದು ನಮ್ಮ ಖಾಸಗಿ ಶಾಲೆಯಲ್ಲಿ ಹಾಗೆಲ್ಲ ಎಲ್ಲ ಟೀಚರ್ ಮಾಸ್ಟರ್ಗಳನ್ನು ಒಂದೆರಡು ದಿವಸದಲ್ಲಿಗೆ ತೆಗಿತಾರೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಹಾಗೆಲ್ಲ ಹಾಗಾಗಿ ಸರ್ಕಾರಿ ಶಾಲೆಯನ್ನು ನೀವು ಅದರ ದುರುಪಯೋಗ ಮಾಡಬಾರದು ಅದರ ಹಿಂದೆ ನೀವು ಕೆಲಸ ಮಾಡಬೇಕು ಈ ಸಲ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೊಟ್ಟು ನಮ್ಮ ಪಾವೂರಿಗೆ ಬಹಳಷ್ಟು ಇದಾಗಿದೆ ಇನ್ನು ಮುಂದಿನ ಸಲ ದಯವಿಟ್ಟು ಶಾಸಕರೇ ನೀವು ಮಾಜಿ ಸಚಿವರು ಈ ದೇಶದ ಎರಡನೇ ಉಪನಾಯಕರಾಗಿ ದೇವರು ನಿಮಗೆಲ್ಲರ ಪ್ರಯತ್ನದಿಂದ ಕೊಟ್ಟಿದ್ದಾರೆ ಮುಂದಿನ ಸಲ ನಮ್ಮ ಇನೋಲಿ ಶಾಲೆಗೆ ಆಂಗ್ಲ ಮಾಧ್ಯಮ ಶಾಲೆ ಕೊಡಬೇಕಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಯಾಕೆಂತ ಹೇಳಿದರೆ ಇನೋಲಿ ಪ್ರದೇಶ ಬಹಳಷ್ಟು ಕಷ್ಟದ ಪ್ರದೇಶ ಆ ಪ್ರದೇಶಕ್ಕೂ ಒಂದು ಆಂಗ್ಲ ಮಾಧ್ಯಮ ಶಾಲೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಪಾವೂರು ಗ್ರಾಮದ ಹಲವಾರು ಅಭಿವೃದ್ಧಿಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಅದನ್ನೆಲ್ಲ ನಿಮಗೆಲ್ಲ ಗೊತ್ತಿದ್ದ ವಿಷಯ ಆದರೆ ಶಾಸಕರು ರಾಯಭಾರಿ ಯಾಕೆಂತ ಹೇಳಿದರೆ ಅಂತ ಹೇಳಿದರೆ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯಿಂದ ಹಿಡಿದು ಎಸ್ ಎಲ್ ಸಿ ತನಕ ನಮ್ಮ ಕಾಲ್ಬುಡಕ್ಕೆ ಕೊಟ್ಟಂಥ ಯು ಟಿ ಫರೀದ್ರವರು ನಾನು ಮಂಗಳಾದೇವಿ ದೇವಸ್ಥಾನ ಹತ್ರ ಬರುವ ಸಂದರ್ಭದಲ್ಲಿ ನನಗೆ ಆಗ ಬೈಕ್ ಇತ್ತು ಇದೇ ಯು ಟಿ ಖಾದರ್ರವರು ಶಾಸಕರಲ್ಲ ಅವಾಗ ಅವರ ತಂದೆ ಶಾಸಕರು ಆದರೆ ನನಗೆ ಫೋನ್ ಮಾಡಿದರು ನೀವು ಅರ್ಜೆಂಟ್ ಮನೆಗೆ ಬನ್ನಿ ಅಂತ ನಾನು ಪಾವೂರಿಗೆ ಬರೋದು ನನ್ನ ಊರಿಗೆ ಬರೋದು 4 ಗಂಟೆಗೆ ಇದೇ ಯು ಟಿ ಖಾದರ್ರವರು ಫೋನ್ ಮಾಡಿದರು ನೀವು ಅರ್ಜೆಂಟ್ ಮನೆಗೆ ಬನ್ನಿ ನಿಮಗೆ ಸಂತೋಷದ ಸುದ್ದಿ ಉಂಟಂತ ಮನೆಗೆ ನಾನು ಎಷ್ಟು 2-3 ನಿಮಿಷದೊಳಗೆ ಮಂಗಳದೇವಿಯಿಂದ ಇವರ ಕಂಕನಾಡಿ ಮನೆಗೆ ಮುಟ್ಟಿದ್ದೇನೆ ಆವಾಗ ಸುದ್ದಿ ಕೇಳುವಾಗ ಏನಂತ ಹೇಳಿದರೆ ನಿಮ್ಮ ಗ್ರಾಮಕ್ಕೆ ಪ್ರೌಢಶಾಲೆ ಶಾಂಕ್ಷನ್ ಆಯಿತು ಅಂತ ಆವತ್ತು ನನಗೆ ಆದಷ್ಟು ಸಂತೋಷ ಯಾಕೆಂತ ಹೇಳಿದರೆ ಬಡವರ ಮಕ್ಕಳು ನಮ್ಮೆಲ್ಲರ ಬಡವರ ಮಕ್ಕಳು ಎಸ್ ಎಲ್ ಸಿ ಕಲಿಯುವುದು ಬಹಳಷ್ಟು ಒಂದು ಖುಷಿಯ ವಿಷಯ ಇವತ್ತು 200 ಚಿಲ್ಲರೆ ಮಕ್ಕಳು ಇಲ್ಲಿ ಎಸ್ ಎಲ್ ಸಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸನ್ಮಾನ ಮಾಡಿದಂಥ ಸಲ್ಮಾನ್ ಪಾರಿಸ್ ಖಂಡಿತವಾಗಿ ಆ ಒಂದು ಪ್ರಥಮ ಸೀರೆಯಲ್ಲಿ ನಮ್ಮ ಸಲ್ಮಾನ್ ಪಾರಿಸ್ ಇವತ್ತು ತೇರ್ಗಡೆ ಹೊಂದಿದ್ದಾನೆ ಖಂಡಿತವಾಗಿ ಇನ್ನು ಮುಂದಕ್ಕೆ ಈ ಸಲ ನಾನು ಅಲ್ಲಿ ಅನೌನ್ಸ್ ಮಾಡಿದ್ದೇನೆ ಬರುವ ವರ್ಷ ಯಾರು ಪ್ರಥಮ ಅಂಕ ಪಡೆದವರಿಗೆ ಪ್ರೌಢಶಾಲೆಯಲ್ಲಿ ಅವನಿಗೆ ಚಿನ್ನದ ಉಂಗುರ ಇಟ್ಟು ಸನ್ಮಾನ ಮಾಡುವುದಂತ ಮಕ್ಕಳ ಮುಂದೆ ನಾವೊಂದು ಇದು ಇಟ್ಟಿದ್ದೇವೆ ಖಂಡಿತವಾಗಿ ಮುಂದಿನ ಸಲ ಆ ಕಾರ್ಯಕ್ರಮ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಮಲಾರು ಭದ್ರನಗರ ಶಾಸಕರು ನಿಮಗೆ ಗೊತ್ತಿದೆ ನಮ್ಮ ಇವತ್ತು 25 ಮಕ್ಕಳು ಎಲ್ಲ ಬಡವರ ಮಕ್ಕಳು ಇಲ್ಲಿ ಇಂಗ್ಲೀಷ್ ಮೀಡಿಯಂ ಅಂತ ಕಲಿಯುವಂಥ ಮಕ್ಕಳು ನೀವು ಖಂಡಿತವಾಗಿ ಮುಂದಿನ ಸಲ ಆ ಒಂದು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಈ ನಮ್ಮ ಪಾವೂರು ಗ್ರಾಮಕ್ಕೆ ಒಳ್ಳೆಯ ಹೆಸರು ತರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಇವತ್ತು ಮಳೆಯ ಕಾರಣದಾದರೂ ನಮ್ಮ ರಾಧಾಕೃಷ್ಣವರು ಶಕುಂತಲಾ ಮೇಡಮ್ರವರು ನಮ್ಮ ಶಾಲೆಯ ಅಧ್ಯಕ್ಷರಾದ
नासिर कष्टपट्टु कार्यक्रम माडिदक्के निमगे हृत्पूर्वकवाद अभिनंदने सल्लिस्तेने। नम्म मजीद मेस्त्री मत्ते एन सलाम इवरु सह ओळ्ळे अध्यक्षरागि केलस माडिदारे। नम्म मोहम्मद बद्रेनगर अंत हेळिद्रे ई शालेय ओब्ब शिक्षक अंत हेळिद्रे तप्पागलिक्किल्ल। एल्ल संदर्भदल्लि नानु तालूक पंचायत अध्यक्षरागि ಮೂರು ಸಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರೂ ಅವನಷ್ಟು ಭೇಟಿ ನಾನು ಕೊಟ್ಟಿಲ್ಲ ಶಾಲೆಗಳಿಗೆ। ಆದರೆ ಬದ್ರಿಯನಗರ ಶಾಲೆಯನ್ನು ಒಳ್ಳೆಯ ಒಂದು ಸ್ವಂತ ಶಾಲೆಯಾಗಿ ಪರಿವರ್ತನೆ ಮಾಡಿದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ। ಜೈ ಬದ್ರಿಯನಗರ ಶಾಲೆ ಪಾವೂರ್। ಮಿಸ್ ಶಕುಂತಲಾ, ಎಸ್ ವಿ ಹ್ಯಾವ್ ರಿಕ್ವೆಸ್ಟ್ ಲೆಟರ್ ಟು ಕನ್ಸ್ಟ್ರಕ್ಟ್ ನ್ಯೂ ಬಿಲ್ಡಿಂಗ್ ಆಫ್ ಆವರ್ ಸ್ಕೂಲ್ ಅಂಡ್ ಆಲ್ಸೋ ರಿಪೇರ್ ಆವರ್ ರೋಡ್। So we have request letter to our honorable MLA. Please receive this request letter from our school, sir. ನಮಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆದ ಕಾರಣ ಕೊಠಡಿಗಳ ಕೊರತೆ ಆಗ್ತದೆ। ಮಾನ್ಯ ಶಾಸಕರು ದಯಮಾಡಿ ನಮಗೆ ಒಂದು ಕೊಠಡಿಯನ್ನು ಒದಗಿಸಬೇಕು। ಅದೇ ರೀತಿಯಲ್ಲಿ ಶಾಲೆಯ ಗೇಟ್ನವರೆಗೆ ಬರುವಂತ ಕಾಂಕ್ರೀಟ್ ರಸ್ತೆ ಅರ್ಧದಲ್ಲಿ ನಿಂತಿದೆ। ಅದು ಕೂಡ ತಮ್ಮ ಯಾವುದಾದರೂ ಅನುದಾನದಿಂದ ಈ ವರ್ಷವೇ ಆಗಬೇಕು ಅಂತ ಹೇಳಿ ಕಲಕಳಿಯ ವಿನಂತಿ। ಕನ್ನಡ ಜಿಲ್ಲೆ ಅಲ್ಲ, ಕರ್ನಾಟಕದ ಎರಡನೇ ಪೇಜ್ ತುಂಬಾ ಧನ್ಯವಾದ। ಜೊತೆಯಲ್ಲಿ ನಮ್ಮ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಉಪ ಅಧ್ಯಕ್ಷರ ಮಾಜಿ ಜೊತೆಯಲ್ಲಿ ಇವತ್ತಿನ ಈ ಪಾವೂರು ಗ್ರಾಮ ಪಂಚಾಯತಿ ಪ್ರಥಮ ರಾಜ್ಯ ಮೇಡಮ್ ಅವರ ಎಲ್ಲ ಬೆನ್ನ ಗ್ರಾಮ ಪಂಚಾಯತ್ ಸದಸ್ಯರೇ, ಬೆನ್ನ ಎಸ್ ಟಿ ಎಂ ಸಿ ಅಧ್ಯಕ್ಷರೇ, ಪೌರಾಣಿಕ ಮಾಜಿ ಪಾವೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರೇ, ವೇದಿಕೆ ಮಂಗಳ ಪುಟ್ಟಾಣಿ ಮಕ್ಕಳೇ, ಎಲ್ಲ ಈ ಭಾಗದ ಮಲಾರು ಸಮಸ್ಯೆಗೆ ಎಲ್ಲ ಧಾರ್ಮಿಕ ಮುಖಂಡರೇ ವಿದ್ಯಾಭ್ಯಾಸ ಪಡ್ಕೊಂಡಿದ್ದಾರೆ। ಆಜ ಬಂದ ವ್ಯಕ್ತಿ ವಿದ್ಯಾಭ್ಯಾಸ ಇಲ್ಲದವನು ವೇದಿಕೆಯಲ್ಲಿ ನಿಂದ ಮಣಿಸೆ ನಿಮಗೆ ಪ್ರೀತಿಯ ನಮಸ್ಕಾರ, ಅಸ್ಸಲಾಮು ಅಲೈಕುಂ। ಪೌರಾಣಿಕ ಈಗಲೇ ಮಹಮ್ಮದ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಹೇಳುವ ನನಗೂ ಇವತ್ತು ಗೌರವಾನ್ವಿತ ನಮ್ಮ ಎಮ್ ಎಲ್ ಹತ್ರ ಇವತ್ತು ಇಂಗ್ಲಿಷ್ ಮೇಡಮ್ ಉದ್ಘಾಟನೆ ಮಾಡಿದರು। 2096-98 ಕಾಣ್ತೆ ಮಾಜಿ ಶಾಸಕರು ಮಾಲಾರು ಪಾವೂರು ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಮಾಜಿ ನಮ್ಮ ಎಮ್ ಎಲ್ ಹೈಸ್ಕೂಲ್ ಉದ್ಘಾಟನೆ ಮಾಡಿದ ನೆನಪು ನನಗೆ ಕೂಡ ಈ ಸಂದರ್ಭ ನಾನು ಕೂಡ ಅಲ್ಲಿದ್ದ ಬೆಂಪದಲ್ಲಿ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಬಂದ ಇದಕ್ಕೆ ಸಾಕ್ಷಿ ನಾನು ನಡ್ಕೊಂಡು ಬಂದಿದ್ದೇನೆ। ನಮ್ಮ ಊರಲ್ಲಿ ಸಾರಿರಲಿಲ್ಲ, ನಮಗೆ ಗೌರವಾನ್ವಿತ ನಮ್ಮ ಮಾಜಿ ಎಮ್ ಎಲ್ ಅವರು ನನಗೆ ಬಹಳ ನಿಧಿ ಇವತ್ತು ಕೂಡ ಅವರನ್ನು ನಾನು ಮಲ್ಲಿಕೊಳ್ಳಿ। ಯಾಕೆಂದ್ರೆ ನಾನು 1971 ಸೆಟ್ನವರ ಭೂಮಿಯಲ್ಲಿ ಹುಟ್ಟಿ ಬೆಳೆದ ಮನುಷ್ಯ, 1 ಎಕರೆ ಸ್ಥಳ ಕೊಟ್ಟವರು ಆಗಿನ ಎಮ್ ಎಲ್ ನಮಗೆ ಆ ಕಾಲದಲ್ಲಿ 1996 ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಸಾದ ಮಾಡುವ ನಾನು ಕೂಡ ಅವರ ಮನೆ ಬಾಕಿಲು ಬಂದು ಇಲ್ಲಿ ಬಂದಿದ್ದೇನೆ। ಇದು ಸಾಕ್ಷಿ ಮನೆಯಲ್ಲಿ ಗ್ರಾಮ ಪಂಚಾಯತ್ ಇಲ್ಲಿ ಗಾಡಿ ಗಂಡ ಶಾಲೆಯನ್ನು ತಕೊಂಡು ಬಂದು ಪಾವೂರು ಗ್ರಾಮದಲ್ಲಿ ಮಲವರು ಮೋಹನ ಅವರ ಮುಖಾಂತರ ಉದ್ಘಾಟನೆ ಮಾಡಿದ ನೆನಪು ನನಗೆ ಬರ್ತದೆ। 98-99 ಕಾಣ್ತೇನೆ ನನಗೆ ಅಲ್ಲ ಅದ ಅದ್ಭುತ ಆಗಿ, ಆದ್ರೆ ಇವತ್ತು ಅದರ ಮಗ ನಮ್ಮ ಇಲ್ಲಿ ಇಂಗ್ಲಿಷ್ ಮೇಡಮ್ ಉದ್ಘಾಟನೆ ಮಾಡಿ ಈ ಅರೆಕಳ ಆಜಬ ಬಡತನ ಇದ್ದವನಿಗೂ ಸನ್ಮಾನ ಕೂಡ ಮಾಡುವ ಅವರಿಗೆ ಅವಕಾಶ ಕೊಟ್ಟಿವೆ। ಆದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಬಡತನ ಇದ್ದು 2000 ವಿಷಯದಲ್ಲಿ ನನ್ನನ್ನು ಅರೆಕಳ ಗ್ರಾಮದಲ್ಲಿ ನಾನೊಬ್ಬ ಸಾಮಾನ್ಯ ಬಡಸಾಗಿ 2000 ಜೂನ್ 17 ಶನಿವಾರ ದಿವಸ ಅರೆಕಳ ನೀಪಪ್ಪಲ್ಲಿ ಸರ್ಕಾರಿ ಶಾಲೆಯನ್ನು ನಮ್ಮ ಶಾಸಕರು ಈಟಿ ಫರೀದವರ ಅವರ ತಂದೆ ಉದ್ಘಾಟನೆ ಮಾಡಿದರು 2000 ಜೂನ್ 17 ಶನಿವಾರ। ಆಗ ಈ ಭಾಗದ ಬಹಳ ಒಂದು ಗೌರವಾನ್ವಿತ ಉಪಾಧ್ಯಕ್ಷರು ತಾಲೂಕು ಪಂಚಾಯತಿ ಅಧ್ಯಕ್ಷರು ನಮ್ಮ ಇಲ್ಲಿ ರೈಮ ಅವರು ಇದ್ದರು, ನಿಮ್ಗೆ ಗೊತ್ತಿರಬಹುದು ಉಪಾಧ್ಯಕ್ಷರು, ಅವರ ಉಪಾಧ್ಯಕ್ಷರು ನಮ್ಮ ಈಟಿ ಫರೀದರು ಆಗಿನ ಎಮ್ ಎಲ್ ಅಜೀಜ್ ಮಲ್ ಅವರು ಮಂಜುರಾತ ಮಾಡಿ ಕೊಟ್ಟಿದ್ದ 1999 ಬರಲಿಲ್ಲ, ಆದ್ರೆ ಇವತ್ತು ಕೂಡ ನನ್ನನ್ನು ಈ ಬಡತನ ಇದ್ದನ್ನು 2000 ಇದುವರೆಗೆ 2020 ನನ್ನನ್ನೊಂದು ಬಡತನ ಇದ್ದ ಮನುಷ್ಯನ ಮೋಸ ದೇಶದ ಮೌಲ್ಯ ಇದ್ದ ಜನನು ದೇಶದ ಇವತ್ತು ಸನ್ಮಾನ್ಯ ಇಟಿ ಪರಿದವರ ಮಗ ಇಟಿ ಕಾದಾರ ಅವರು ದೇಶದ ಅಲ್ಲಿಂದ ಇಟ್ಟಿ ಬೆಳೆದ ಮನುಷ್ಯ ಅಲ್ಲಿವರೆಗೆ ಮುಟ್ಟು ಅವರ ಪರತನ ನನ್ನ ಅವರಿಂದ ನನಗೆ ಸಿಕ್ಕಿದೆ। ಏಕೆಂದ್ರೆ ದೇಶದ ಪ್ರಧಾನಮಂತ್ರಿಯವ್ರಿಗೆ ನಾನು ನೋಡಲಿಕ್ಕೆ ಸಾಧ್ಯವೇ ಇಲ್ಲದ ಮನುಷ್ಯ ಈ ಬಿಟ್ಟಿದ್ದೆ। ದೇಶದ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಯವರು ನನ್ನ ಜಿಲ್ಲೆ ನಾನು ಜಿಲ್ಲೆ ಅರೆಕಲ್ ಗಿಡ ಬಂದು ಒಂದು ಮೌಲ್ಯಲ್ಲಿದ್ದ ಜಿಲ್ಲೆ ಇವತ್ತು ನನ್ನನ್ನು ಅವರ ಮುಖಾಂತರ ದೇಶದ ಪ್ರಧಾನಮಂತ್ರಿಯವ್ರದ್ದು ಇವತ್ತು ಕೂಡ ನಾನು ಒಬ್ಬ ಸಾಮಾನ್ಯ ಮನುಷ್ಯ 4 ಶಿಕ್ಷಣ ಸಚಿವರು ಸನ್ಮಾನ್ಯ ಎಮ್ ಎಲ್ ಹತ್ರ ಮಾಡಿದ 4 ಶಿಕ್ಷಣ ಸಚಿವರ ನಾನು ಭೇಟಿ ಕಣ್ಣಾರೆ ಕಂಡಿದ್ದೇನೆ। ಇವತ್ತು ಕೂಡ
ಅವರ ಅವಧಿಯಲ್ಲಿ ರಾಮಲಿಂಗ ಗೆಡ್ಡೆ ಅವರು ಶಿಕ್ಷಣ ಸಚಿವರು ಒಂದು ಗಂಟೆ ಅಕಮದಕ್ಕೆ ನಾನು ಕೊಡಲಿಲ್ಲ ಅದ ನಂತರ ಕಾಗೇರ ಅವರು ಆ ಸಾಲಿಗೆ ಅವರು ಮಾಡಿದ ಸಾಲಿಗೆ ಉದ್ಘಾಟನೆ 2008 ರಲ್ಲಿ ಬೆಟ್ಟಿಕೊಟ್ಟು ಅದರ ನಂತರ ಸುರೇಶ್ ಕುಮಾರ್ ಅವರು ಸನ್ಮಾನ್ಯ ನನ್ನ ಶಾಸಕರು ಇದ್ದರು ಆದರೆ ನಾನು ಬರೋದಿಲ್ಲ ಇವತ್ತು ಬೆಳಿಗ್ಗೆ ಕೂಡ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಎಂಎಲ್ಎ ತನ ನಾನು ಕೈ ನೀಡ್ತೇನೆ 9/8/7/25ಕ್ಕೆ ನಾನು ನಮ್ಮ ಶಿಕ್ಷಣ ಕರ್ನಾಟಕ ಶಿಕ್ಷಣ ಸಚಿವರ ಹತ್ರ ನಾನು ಶಾಸಕನ ಮನೆ ಸಮೀಪಿಸುತ್ತೇನೆ ಕರ್ನಾಟಕ ಶಿಕ್ಷಣ ಸಚಿವ 7/25ಕ್ಕೆ ಅವರ ಬದಿಯಲ್ಲಿ ಇದ್ದೇನೆ ನಾನು ಅಲ್ಲಿ ನಮ್ಮ ಇಲ್ಲಿ ಮಂಗಳೂರಲ್ಲಿ ಒಂದು ದೊಡ್ಡೊಂದು ಕಾಲೇಜ್ ಇದೆ ಯಾವ ಮಾಬಲ ಅವರದು ಮಾಬಲೇಶ್ವರ ಬರ್ನ ಬಸವನ ಅವರದು ಕಾಲೇಜ್ ಇದೆ ಆ ಕಾಲೇಜ್ ಬದಿಯಲ್ಲಿ ಅವರು ಮುಂದಿನ ಪೀಳಿಗೆ ಇದು ಒಳ್ಳೇದಾಗ್ತದೆ ಹೇಳಿ ನಮ್ಮಲ್ಲಿ ಅರಕಲ ಗ್ರಾಮದಲ್ಲಿ 191 ಮಕ್ಕಳಿದ್ದಾರೆ ಆದರೆ ನಮಗೆ ಕೂಡ ನಾನು ಎಂಎಲ್ಎ ಹತ್ರ ಕೇಳ್ತಾ ಇದ್ದೇನೆ ಒಂದು ಹೈಸ್ಕೂಲ್ ಮಂಜೂರಾತಿ ಮಾಡಿಕೊಡಿ ಒಂದು ಪಿ ಇ ಕಾಲೇಜ್ ಮಂಜೂರಾತಿ ಮಾಡಿಕೊಂಡು ನಾನು ಕೇಳ್ತಾ ಇದ್ದೇನೆ ಇವಾಗ ಅದು ಆಗೋದು ಬಿಡುದು ಸರ್ಕಾರ ಬಿಡದದು ಅದೆಲ್ಲ ನಾನು ಏಕೆಂದು ಹೇಳ್ತಾರೆ ಇವತ್ತು ಬಹಳ ಸುಂದರವಾದ ವೇದಿಕೆಯಲ್ಲಿ ನಿಂತಿದ್ದೇನೆ ಇವತ್ತು ಬಹಳ ಸಂತೋಷ ಆಗ್ತದೆ ಈ ಶಾಸಕರ ಒಂದು ಮನೆ ಮಾಡ್ತೇನೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಬಡತನ ಇತ್ತು ಅದ ಬಡತನ ಇಲ್ಲದರೆ ನನ್ನನ್ನು ಇವತ್ತು ಕೂಡ ಆರೋಗ್ಯ ಕೆಟ್ಟ ಹೆಂಡತಿದ್ದಾರೆ ಅದನ್ನು ಇತ್ತುಕೊಂಡೋದ್ರೆ ನಾನು ಇವತ್ತು ಮಕ್ಕಳೇ ಈ ಮಲಾರು ಗ್ರಾಮದಲ್ಲಿ ಶ್ರೀಮಂತರು ಇಲ್ಲ ಗ್ರಾಮದಲ್ಲಿ ಈ ಮೈಕದಲ್ಲಿ ನನ್ನ ಶಾಸಕರು ಮಾಜಿ ತಾಲೂಕು ಮಂಚಿ ಅಡತನ ಇದ್ದುಕೊಂಡು ಮಂಗಳೂರಿನ ಕಿಟ್ಲನ್ನು ಸಾಲ ತಕ್ಕೊಂಡು ಓಡ ಇಸಾಕಾಜಿನ ಸಾಲ ತಕ್ಕೊಂಡು ಓಡ ಮನುಷ್ಯ ಆದರೆ ಶಿಕ್ಷಣದಲ್ಲಿ ಪಾತ್ರದಲ್ಲಿ ನನ್ನ ಶಾಸಕರು ಇವತ್ತು ಕೂಡ ನನಗೆ ಅವಕಾಶ ಕೊಡದ್ರೆ ಇವತ್ತು ಕೂಡ ಮಲಾರು ಪಂಚಾಯತಿಯ ಮುಖಾಂತರ ಪಾವುರಲ್ಲಿ ನನಗೆ ಏದಿಕೆ ಕೂಡ ಸಾಕ್ಷಿ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಬಹಳ ಸಂತೋಷ ಆಗ್ತದೆ ಅಭಿನಂದನೆ ನಮ್ಮ ಶಾಸಕರಿಗೂ ಇನಿ ಕೂಡ ದೇವರು ಸುಖ ಸಂಪತ್ತು ಅವ್ರ ನೆಮ್ಮದಿ ನಮ್ಮ ತರ ಬಡಮೇಲೆ ಬಡತರದಲ್ಲಿ ಕೊಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಮಲಾರು ಈ ಭಾಗದಲ್ಲಿ ಒಂದು ಗುರುಗಳಿದ್ದಾರೆ ಯಾಕೆಂದ್ರೆ ನಾನು ಅವರ ಊರಲ್ಲಿ 2010-13 ನಾನು ಅವರ ಪಾವೂರು ಪಂಚಾಯತಿಯಲ್ಲಿ ಬಿಟ್ಟು ನಾನು ನೇಪದ ಶಾಲೆ ಹೋದೆ ಶಾಲೆ ಸರ್ ಸುಡ್ಕದಲ್ಲಿ ನೇಪದ ಶಾಲೆ ಹೋದವ ಅವರು 60-50ನೇ ಬೆಳ್ಳಿ ಹಬ್ಬ ಸಂದರ್ಭದಲ್ಲಿ ಈ ಶಾಸಕರ ಒಂದು ಮನೆ ಮಾಡ್ತಾನೆ 60-50ನೇ ಬೆಳ್ಳಿ ಹಬ್ಬದಲ್ಲಿ ನನ್ನ ಅವ್ರ ಪಾವೂರ ಆ ನೇಪದ ಶಾಲೆಯಿಂದ ಹಿರಿಯಾದರ ಶಾಲೆ 50ನೇ ಬೆಳ್ಳಿ ಹಬ್ಬದಲ್ಲಿ ಸಂದರ್ಭದಲ್ಲಿ ನನ್ನ ಚಿತ್ರ ಹಾಕಿದ್ರು ಸನ್ಮಾನ್ಯ ಶಾಸಕರೇ ಚಿತ್ರ ಹಾಕಿ ಅದರಲ್ಲಿ ಸೇರಿಸಿದ್ರು ಅದನ್ನು ಕಂಡು ಈ ಬಡತನ ಮಾಜಿ ಅಧ್ಯಕ್ಷರೇ ತಾಲೂಕು ಪಂಚಾಯತ್ ಅಧ್ಯಕ್ಷರು ಈಚೆ ಕೇಳಿ ಕಂಡು ಆ ಸಂದರ್ಭದಲ್ಲಿ ಅದನ್ನು ಕಂಡು ಪೂಜೆಗೆ ನನಗೆ ಮಂಗಳೂರಿಂದ ಬೆಂಗಳೂರಿಂದ ಬಿಟ್ಟು ಮುಂಬೈ ಕರ್ಕೊಂಡು ಹೋದರು ಚೆಂಬೂರು ಚೆಂಬೂರು ಒಂದು ರೋಡು ಗ್ರಾಮ ಅಂತ ಎಂತ ಸರ್ ನೀವು ಹೇಳಿದ್ರೆ ಅವ್ರಿಗೆ ಗೊತ್ತು ಚೆಂಬೂರು ಒಂದು ಗ್ರಾಮ ಕರ್ಕೊಂಡು ಹೋಗಿ ಯಾಕೆಂದ್ರೆ ಕನ್ನಡ 60ನೇ ಕನ್ನಡ ಆ ಸ್ಥಾಪನಾ ದಿವಸದಿಂದಲೇ ಅಲ್ಲಿ ಲೋ ಕಾಲೇಜಿ ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಇದು ಯಾಕೆಂದು ಹೇಳಿ ಸರ್ ಈಗ ನಾಳೆಲ್ಲ ಇದಕ್ಕೆ ಸಾಕ್ಷಿ ಅವರು ಕೇಳಿ ಅವರು ಇವತ್ತು ಕೂಡ ನನ್ನನ್ನು ಇನ್ನ ರಾತ್ರಿಯಲ್ಲಿ ಕೊಡುವ ಮನೆ ಬೆಳಕು ಮನೋರು ಇವತ್ತು ಅವರ ಊರಲ್ಲಿ ನನ್ನ ಕರ್ಕೊಂಡು ಹೋದ ವಿದ್ಯಾರ್ಥಿಗಳೇ ದಾನಿಗಳೇ ನಮ್ಮ ಜನಪಿತಿಗಳೇ ನಾನು ಇದನ್ನು ಲೆಕ್ಕ ಹಾಕಿ ನನ್ನ ಗಮನಿತ ಎಂಎಲ್ಎ ಮುಖಾಂತರ ಹೇಳಿಕೆ ಇಷ್ಟಪಡ್ತೇನೆ ಏಕೆಂದ್ರೆ ಇಂಥ ಪರಿಸ್ಥಿತಿ ನನ್ನದಲ್ಲಿ ತುಂಬಾ ಆಗಿದೆ ಆದರೆ ನಾನು ಈ ಸಂದರ್ಭದಲ್ಲಿ ನಮ್ಮಲ್ಲಿ ಕೂಡ ಮುಂದಿನ ದಿನದಲ್ಲಿ ಮಲಾರೆ ಮೌನ ಹಾಕುವ ಮುಖಾಂತರ ಹೇಳಿದ ಒಂದು ಮಾತಲ್ಲಿ ನಮ್ಮಲ್ಲಿ ಪಬ್ಲಿಕ್ ಕೂಡ ಆಗಬೇಕು ಅಂದ್ರೆ ನನ್ನೊಂದು ಕನಸು ಕಂಡೆ ಅದನ್ನು ಒಲಿಸಿಕೊಡ ಜಬ್ಬದಲ್ಲಿ ನಿಮ್ಮ ಕೈಯಲ್ಲಿ ಇದೆ ನೀವೇ ಇದ್ರ ಅಧ್ಯಕ್ಷರು ನನ್ನನ್ನು ಹೇಳಿದ್ರೆ ನನ್ನ ಹೆಂಡತಿ ಚಂದ ತುಂಡಿ ಬಟ್ಟನ್ನು ಮನೆಯಲ್ಲಿ ಕೂತ್ಕೋಬೇಕು ಇವತ್ತು ರಂಗದಲ್ಲಿ ಇದ್ದೇನೆ ನಾನು ಕೂಡ ನಿಮ್ಮ ಹತ್ರ ಮನೆ ಮಾಡಿದೆ ಇವತ್ತು ಕೂಡ ಬೆಳಿಗ್ಗೆ ಒಂದು 8 ದಿವಸ 10 ದಿವಸ 10 ಲಕ್ಷದ ಕೆಲಸ ಆಗಿದೆ ನಮ್ಮ ಗೌಂಡಲ್ಲಿ 10 ಲಕ್ಷ ಕೂಡ ಹೋಯ್ತು ರಾತ್ರಿ ನೀರೆಲ್ಲ ಹೋಯ್ತು ಆದ ಕಾರಣ ನಾನು ತುಂಬಾ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಇಲ್ಲ ಆದ್ರೆ ನಿಮಗೆ ಉತ್ಸಾಹ ಆಗ್ತದೆ ಗೌರವಾನ್ವಿತ ನಮ್ಮ ಎಂಎಲ್ಎ ಅಂದ್ರೆ ಧನ್ಯವಾದ ಈ ಸಂದರ್ಭದಲ್ಲಿ ನಾನು ಅವಕಾಶ ಕೊಟ್ಟದ್ದು ಈ ಮಲಾರ್ ಜಮಾತ್ ಎಲ್ಲ ಆಡಳಿತ ಇದರ ಸದಸ್ಯರಿಗೆ ಆದೇಶ ಹರಿಯ ಸದಸ್ಯರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾನು ಈ ಸಂದರ್ಭದಲ್ಲಿ ನನಗೆ ಸನ್ಮಾನ ಮಾಡಿದಕ್ಕೆ ಇನ್ನು ನಾನು ಋಣಿಯಾಗಿದ್ದೇನೆ ನಮಸ್ಕಾರ ಆನ್ ದಿಸ್ ಆಸ್ಪಿಷಿಯಸ್ ಡೇ ನೌ ಐ ರಿಕ್ವೆಸ್ಟ್ ಮಿಸ್ ಸೀತಾಲಕ್ಷ್ಮಿ ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ರೋಟರಿ ಕ್ಲಬ್ ಹೂ ಹ್ಯಾಸ್ ಡೋನರ್ಡ್ ಅಸ್ ₹4,000 ಫಾರ್ ಕ್ಲಾಸ್ 1 ಸ್ಟೂಡೆಂಟ್ಸ್ ಫಾರ್ ದೇರ್ ಬ್ಯಾಗ್ಸ್ So I request her, today she is going to celebrate her birthday, so I wish you happy birthday ma'am, please come. Dear madam, happy birthday to you.
May you have many more. May you have many more. May you have many more birthdays. Happy birthday to you. Please sit down. Claps go. Thank you, ma'am. Thank you so much. ಈ ಶಾಲೆಗೆ ನೇರವಾಗಿ ಪರೋಕ್ಷವಾಗಿ ಸಾಕಾಗುವಂತಹ ವಿಶೇಷಗಳೇ ಯುವ ಮಿತ್ರ ಅಂತ ಫಿರೋಜ್ ಅವರು ಅವ ಎಲ್ಲ ನಮ್ಮ ಬಂದು ಬಗ್ಗೆ ಮಾಧ್ಯಮ ಮಿತ್ರರೇ ಬರುವಾಗ ಸ್ವಲ್ಪ ತಡವಾಗಿತ್ತು ನಿಮ್ಮ ಮನೆ ಸಮಯ ನಾನು ಯಾಚಿಸ್ತೇನೆ ನನಗೆ ಅತ್ಯಂತ ಸಂತೋಷವಾಗ್ತಿದೆ ಮದುವೆಯ ಸರಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಇದು ಇತಿಹಾಸ ಎಲ್ಲ ಕೂಡ ಹೇಳಿದ್ದಾರೆ ಆದ ಕಾರಣ ಈ ಊರಿನವರು ಯಾವಾಗಲೂ ಕೂಡ ಜಮಾಯತುಲ್ ಫಲ ಅಂತ ಸಂಘ ಸಂಸ್ಥೆಯನ್ನು ನಾವು ಯಾವಾಗೂ ನೆನಪಿಟ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅವತ್ತಿನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಶಿಕ್ಷಣ ಇರಲಿಲ್ಲ ಅದ ಗ್ರಾಮೀಣ ಮಟ್ಟ ಕಡೆ ಶಿಕ್ಷಣ ಪಡಬೇಕಂತ ಹೇಳಿಕೊಂಡು ಹಲವಾರು ಕಡೆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ್ರು ಅದರಲ್ಲಿ ಒಂದು ಬಹುಶಃ ಈ ಮಲಾರ್ ಬದ್ರಿನಗರ ಅವತ್ತಿನ ಕಾಲದಲ್ಲಿ ಇವಾಗ ಬಿಡು 20 ವರ್ಷಗಳ ಹಿಂದೆ ಸರಿಯಾದ ರಸ್ತೆ ಇಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಅದು ಇಲ್ಲಿಯ ಮಕ್ಕಳಿಗೆ ಶಿಕ್ಷಣವೇ ಒಂದು ಸಿಗಬೇಕಂತ ಹೇಳಿಕೊಂಡು ಪ್ರಾರಂಭ ಮಾಡುವಂತ ಸಂಸ್ಥೆ ಜಮಾಯತುಲ್ ಫಲ ಎಲ್ಲರಿಗೂ ಕೂಡ ಮಾದರಿ ಯಾಕಂತ ಹೇಳಿದ್ರೆ ಬೇರೆಯವರಾದ್ರೆ ಅದನ್ನು ದೊಡ್ಡ ಪೇಟೆಯಲ್ಲಿ ಮಾಡಿ ಅವ್ರಿಗೆ ಅದು ಇನ್ಕಮ್ ಬರಿಸ್ತಾ ಇದ್ರು ಅದು ಆ ಉದ್ದೇಶ ಅವ್ರಿಗೆ ಇರಲಿಲ್ಲ ಅದೇ ನಮ್ಗೆ ಸಂಸ್ಥೆಯಿಂದ ಶಿಕ್ಷಣದಿಂದ ಇನ್ಕಮ್ ಮಾಡಬೇಕು ಅದನ್ನ ಬಹುಶಃ ಒಂದು ವ್ಯಾಪಾರ ಜೊತೆ ತಗೊಂಡು ಹೋಗ್ಬೇಕು ಯಾವುದೇ ಉದ್ದೇಶ ಇರಲಿಲ್ಲ ಅವರ ಜಮಾಯತ್ ಫಲ ಉದ್ದೇಶ ಅಂತ ಹೇಳಿದ್ರೆ ಅತ್ಯಂತ ಕುಗ್ರಾಮದಲ್ಲಿ ಮತ್ತು ಯಾರು ಮಕ್ಕಳಿಗೆ ಮೇಲೆ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಪ್ರದೇಶದಲ್ಲಿ ಸಂಸ್ಥೆ ಸ್ಥಾಪ ಮಾಡಿ ಆ ಪ್ರದೇಶದ ಇದು ಶಿಕ್ಷಣ ಕೊಡುವ ಉದ್ದೇಶದಿಂದ ಅವರು ಇವತ್ತು ಪ್ರಾರಂಭ ಮಾಡಿದ್ದಾರೆ ಆದ್ರೆ ಶಿಕ್ಷಣ ಸಂಸ್ಥೆ ಯಾರೆಲ್ಲ ಪ್ರಾರಂಭ ಮಾಡ್ತಾರೆ ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂತ ಹೇಳಿದ್ರೆ ನಮ್ಮೆಲ್ಲರ ದೊಡ್ಡ ಕನಸು ಅಂತ ಹೇಳಿದ್ರೆ ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕೆಂದೇಳಿ ಪ್ರತಿಯೊಬ್ಬರ ಕನಸು ಭಾರತ ದೇಶ ವಿಶ್ವದಲ್ಲಿ ಒಂದನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ಬಲಿಷ್ಠ ಆದ್ರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಸಂಸದರ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಮಂತ್ರಿಗಳು ಬಲಿಷ್ಠ ಆದ್ರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತ ಐಎಎಸ್ ಅಧಿಕಾರಿಗಳ ಅಥವಾ ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತ ವ್ಯಾಪಾರಸ್ಥರು ಬಲಿಷ್ಠ ಆದ್ರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕಾಗಿ ಪೂರಕವಾಗೊಂದು ವಿಷಯ ಇವತ್ತು ಇಲ್ಲಿ ಸಿಕ್ತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೆ ಅದಕ್ಕಾಗಿ ನಾವು ವಿಷಯ ಸ್ಮರಿಸಿಕೊಂಡು ತದನಂತರ ಬಹುಶಃ ಅವರಿಗೆ ನಲ್ಲಿಕ್ಕೆ ಕಷ್ಟ ಹೇಳಿದಾಗ ಸರ್ಕಾರ ಮುಂದೆ ನಿಂತು ಇದನ್ನೆಲ್ಲ ಕೂಡ ಇದನ್ನು ಮತ್ತೆ ಅಡ್ಕರ್ ಬರ್ಪನ್ನು ಒಮ್ಮೆಲೆ ಬಲ ಒತ್ತೆ ಹಾಕಿ ಒಮ್ಮೆಲೆ ಎರಡನ್ನು ಕೂಡ ತೆಗೆಳುವಂತ ಒಂದು ವ್ಯವಸ್ಥೆ ಕೂಡ ಇವತ್ತು ಆಯಿತು ಆದ ಕಾರಣ ಇವತ್ತು ನಾನು ನಿಮ್ಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸುವ ಜೊತೆಯಲ್ಲಿ ಅದರ ನಂತರ ಇಲ್ಲಿ ಎಲ್ಲಾ ಶಾಲೆ ಸಮಿತಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿ ಈ ಬಗ್ಗೆ ಕಾಳಜಿ ವಹಿಸಿಕೊಂಡು ತನ್ನಿಂದ ಅಂದ ಸಹಕಾರ ಮುಖಾಂತರ ವಿವಿಧ ಹಂತಗಳ ಇವತ್ತು ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗ್ತಾ ಇವತ್ತು ಬಂದಿದೆ ಈ ಶಾಲಾ ಒಂದು ಸಂಸ್ಥೆಯಲ್ಲಿ ನಮ್ಮ ಶಿಕ್ಷಣ ನಂಬರ್ ಕಡಿಮೆ ಆಗ್ತದೆ ಅಂತ ಹೇಳಿದಾಗ ನಾನು ಬಹಳಷ್ಟು ಕಡೆ ನೋಡಿದ್ದೇನೆ ಕಡೆದಾಗ ಅದು ಬಂದಾಗುವಂತ ಪರಿಸ್ಥಿತಿ ನಮ್ಮ ಇಂಗ್ಲಿಷ್ ಮೀಡಿಯಂ ಸಿಗ್ಬೇಕಾದ ಸಂದರ್ಭದಲ್ಲಿ ನಾನು ಕೂಡ ಬಹುಶಃ ಇವತ್ತು ಮಾತಾಡಿಕೊಂಡು ಬೇರೆ ಬೇರೆ ಕ್ಷೇತ್ರ ಹುದ್ದೆಗಳಿಗೂ ಪ್ರಾರಂಭ ಮಾಡಿದಾಗ ಈ ಒಂದು ಶಾಲಾ ಅನುಕೂಲ ಆಗ್ಬೇಕಂತೇಳಿ ಮೋನಕ್ಕನ ಅವರಿಂದ ಬಹಳ ಒತ್ತೆ ಅದೇ ಭಾಷೆ ಒಂದು ಸೇರಿಸಲೇಬೇಕು ಶಿಕ್ಷಣ ವಂಚಿತರಾಗ್ತಾರೆ ಮತ್ತು ಇದು ಕ್ಲೋಸ್ ಆಗುವಂತ ಪರಿಸ್ಥಿತಿ ಬರ್ತದೆ ಆದ ಕಾರಣ ನಾವು ಇದಕ್ಕೆ ಚಾಲನೆ ಕೊಡಲೇಬೇಕಂತ ಹೇಳಿದಾಗ ಡಿಸ್ಕಸ್ ಮಾಡಿ ಹೆಚ್ಚುವರಿಯಾಗಿ ಬರೆದುಕೊಂಡು ಬಹುಶಃ ಇಲ್ಲಿಗೂ ಕೂಡ ಇವತ್ತು ಸ್ಯಾಂಕ್ಷನ್ ಆಗಿದೆ ಸ್ಯಾಂಕ್ಷನ್ ಆದ ಸಂದರ್ಭದಲ್ಲಿ ಎಲ್ಲ ವಿಧ 25 ಫಸ್ಟ್ ಇಯರ್ ಎಷ್ಟು ಮಕ್ಕಳು 20 ಜಾಸ್ತಿ ಆಗಿದೆ ಈಗ ಸ್ಟಾರ್ಟಿಂಗ್ ಎಲ್ಲ ಕನ್ನಡ ಬಂದಿಲ್ಲ ಇಂಗ್ಲಿಷ್ ವೆರಿ ಗುಡ್ ಆದ ಕಾರಣ ಇದು ಅಂತ ಓಕೆ 20-31 ಫಸ್ಟ್ ಸ್ಟ್ಯಾಂಡರ್ಡ್ ಬಂದ್ರು ಕೂಡ ಅದು ಒಂದು ಒಳ್ಳೆ ಒಂದು ಸ್ಟ್ರೆಂತ್ ಈ ಮಟ್ಟಕ್ಕೆ ಬಂದದೊಂದು ಉತ್ತಮ ಸ್ಟ್ರೆಂತ್ ಅದಕ್ಕೆ ಸೊ ಎಲ್ಲ ಕೂತ್ಕೊಳ್ಳಿ ನಾನು ಶಿಕ್ಷಕ ವರ್ಗದವರು ಎಲ್ಲ ಶಿಕ್ಷಕ ನಾನು ಇವತ್ತು ಅಭಿನಂದಿಸ್ತೇನೆ ನಿಮ್ಮ ಮಕ್ಕಳನ್ನು ಅವರ ಮಕ್ಕಳಂತ ನೋಡಿಕೊಂಡು ಇವತ್ತು ಎಲ್ಲ ರೀತಿಯ ಶಿಕ್ಷಣ ಕೊಡ್ತಾರೆ ಬೇರೆ ಕಡೆಗೆಲ್ಲ ಹೋಗ್ಲಿಕ್ಕೆ ಸುಲಭ ಪಾಪ ಇಲ್ಲಿ ಬಸ್ಸಿಂದ ಇಲ್ಲದೆ ಎಷ್ಟು ನಡ್ಕೊಂಡು ಬರಬೇಕು ಏನು ಸ್ಕೂಟ್ರಲ್ಲಿ ಮತ್ತು ಕಾರಲ್ಲಿ ಬರೋಬಲ್ಲ ಡೇಂಜರ್ ಜಾಗ್ರತೆಯಿಂದ ಬರಬೇಕು ಯಾಕೆ ಬಸ್ತೆ ಅದೆಲ್ಲ ಆ ರೀತಿ ಇರುವಂಥದ್ದು ನಾವೆಲ್ಲ ಬರುವ ಸ್ಟಾರ್ಟಿಂಗ್ ಬರುವಾಗ ಅಲ್ಲಿ ವೆಹಿಕಲ್ ಇಟ್ಟು ನಡ್ಕೊಂಡು
बरता मत हंतवे डेवलपमेंट बंद सदर्भ अदूल शिक्षक निम्म मकलू और मकलते नोड़ा संपूर्ण सहकार को जवाबदारी निम्मेल जवाबदारी अंत नानवत बयसते नानेलिष्टे निम्ब मकल के उत्तम शिक्षण को विशेष मनोभवंत हमिक विचार इवत आगे बरतान हटबू नहीं बरतान साय यार कूड़ा है निम्न बरतन कष्ट दूर मांग इच्छे अब वे मुख्य मकल मेल्के बयसते निम्न मकल मेले विश्वास और कलता दुड जन आते कष्ट दूर माने व्यवस्थे खंडित आत्मविश्वास अद शिक्षक वर्ग दुड मटद प्रोत्साह को नानवत बयसते आगिंदे मकल बे चर्चा सहकार को मकल के भविष्य ऐने बे संपूर्ण प्रोत्साह जवाबारी निम्म जवाबारी अदली प्रमुख ये निम मकल स्व पुर्सोत कलस स्वल्प पुर्सोत हाँ पुर्सोत निम मकल के साध्यवत उचित एडमिशन उचित ड्रेस उचित ऊट उचित हालू उचित उचित याके कल कष्ट आगे मार्क मात्र पड़ी इन निम्न उचित अल मार्क उचित को मन बंद अद्क मार्क उचित को आगोद मार्क तगली कष्ट आगोदी मकल के उचित को व्यवस्थे को आगे आज पुर्सत याके पुर्सत नानु बेरे शाले कार्यक्रम शाल शैक्षणिक मकल शैक्षणिक संबंध पट्टे चर्चा हेतर बर्तार केदा के बर्तारंते कड़े हेल्तर सैकल को कार्यक्रम के नहीं बंद कार्यक्रम के वार्षिकोत्सव के बर्तार मकल शैक्षणिक चर्चा कर्दा बर स्वल्प कड़मे अंत इले बर्तार सो निम अभिनंद सल्ते याकंतर नोड़ निम स्वंत मकल बे चर्चा कर्दा नहीं तायंदी के भयंकर बिजी निम्स हम पुर्सोद भयंकर निम मकल बे चर्चा कर्दा तायंदी पुर्सोत भयंकर बिजी आती इनबू गृह प्रवेश के मत मद्वे कर्द्रे गंटे रेडी आगे टाइम बरते नमेंगे अब अलग होता अब समय ये मीस आलोचने मकल संजे बंद मन के बंदर ब्यागन नहीं ओपन पकद मन यारू बंद मकल ब्यागन ओपन निम्म मकल मन के बंद स्नान माँ कल कूद बुक् तेज ब्यागन ओपन स्वल्प हूँ कूदल स्वल्प इंट्रेस्ट बन केस आते आलस नहीं मत नहीं नरक मध्य कूदू आ मद्वे मद्वे अली बिर्यानी हेगी सारी हेगी बंगार हेगी गंटे कटे चर्चे नरक मध्य कूदक अरे मकल बेस्ट चर्चा ना मग आगे नगल हीग्दाले नम मग अस्ट मार्पे नम प्रतिभा कारंजे सो निम मकल बे चर्चा कमिक उत्साह बरुक और प्रोत्साह बरु अब दुड मटद शिक्षण संस्थे कुड़ी नानवत बयसते रीतिया दुड प्रोत्साह निम प्रतियो हरवकाश आगे नहीं आलोचने नाने कली नानी मकल के कल निम तलब नाने कली नमेन कली ने शासक ना ती कल नाकने क्लास मात्र ना मत मन बंद ट्यूशन को मंगलूर आज ननगू नए ना बेलिए नाकूर ईद गंटे नमन यू जोर मार कूदल्स ओद ओद अंत हेल्ती ना ओदि नान अडवोकेट आते नान एम एल आते नान मंत्री आगे कनस का अब ओदिगे शक्ति अंत गुत आ रीतिया दुड मटद प्रोत्साह निम्ल मकल के को तंदे तर विशेष जवाबारी वो हत वर्ष मकल बेन हिंदे बु अपन ऊटोपचार शु बटे बेन विचार विचार निगवीट नहीं आलोचने खंडित हत वर्ष निम्दे टेन्शन रीति निम अत्यंत दुड स्थान अवकाश आते पावर बदल मलय प्रदेश प्रतियो मन कूड़ा इंजीनियर आते अडवोकेट आते पोलिस आफीसर आते सी आते अब क्रांतिकारी बदलवे ग्राम आगुंतकाश खंडित आते बयसते अब शिक्षण संस्थय मुख्य गुरी इवत आगे नानवत बयसुद रीतिया विशेषव प्रोत्साह कोवकाश आगे
हरकलाजन शाले युवत सहक मत प्रारंभ मकली प्रयोजन आगुं विचार युवत आते आ रीतिया प्रोत्साह निम प्रतियो बर नानी बयसी मकल शिक्षण जो व्यक्तित्व बेवण तम तुम्हारे बहुत सहक विचार युवत आगे अत्यंत ताम बर विचार आगे मानवीय नेबन सहकार विचार आगे ऐन कष्ट स्पंद मनोभव इला मन मत हिरीर कल विचार इवत आ मन मकल के मानवीय गुण अथवा बर मन मादर आगे सहम कल्वर मुंदे बर विचार युवत आते दुड स्थान के तक हम विचार युवत आगुंत रीतिया केस कार्य आगुंतकाश युत आगे इला के रस्ते बेद नान कर्वा कवत अर्ध नि मत याके आगे अल जग तक हेल्ता अल जग मुझे एर मन अल जग समस्या कारण ना रस्तुत आवत रस्ते प्रॉब्लम नोड़ी आदस आदस्ट बेदा तक ना शाले के मारे खंडित नानू संबंध पट्टे बेरे विचार के समय निम शाल शाला कोठड़ी संबंध पट्टे अथवा बेड़े एस्ट मकल नूरा 170 एस्ट बैच क्लास रूम एस्ट 1-2 क्लास अल क्लास रूम एस्ट आल मीडियम क्लास रूम एस्ट आर मत वो क्लास रूम आगे इत क्लास रूम वे क्लास रूम बाकी अच्छा 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 आयु नोड़ मैं मोन्े गाड़ी का गाड़ी एस्ट मकल अद निली अरे मकल नंबर नोड़ क्लास को मकल क्लास को ना नोड़ता चना कलसी सहकार को क्लास रूम बे कूद ना चर्चा यहां हंत तर ना तीर्मान खंडित ना आद कारण यह मादरिया संस्था तक विचार हमकाश निम्न सुभाष नानु सल नम सीतालक्ष्मी अम्मे बहुत परवा अभिनव सुभाष सल्ते नन बाले बब्बू नन बाले बब्बू कट्टे प्राइमरी शाले पाप मुख्य शिक्षक आगे आगे कूड़ा नन अत्यंत बाल चिपरचित अरे नंबर नम होम शांति बहुत ओम शांति इश्वान आक्टिव पार्टिसपेंट आगे नोट्री क्लब नोड़ 64 वर्ष इडी नोट्री क्लब अध्यक्षर आद कारण नानी सीतालक्ष्मण तोरी मकलगेल महिलाेलू हुषारे कूड़ा आगे सो अत्यंत नुभाषण सल्ते रोटे दुड संस्थे अदन मुनसिक अत्यंत दुड मटद कीर्ति सीतालक्ष्मी निमेल सहकार आशीर्वाद मुखात बरवकाश आगे हरकल अज्जान बर नानु कूड़ा बहुश रीत विश्वास पड़ेको यशस्वी देश अत्युन्नत प्रशस्ति पड़े नम्बेलू कूड़ा अत्यंत गौरव मत हम्मे अंत विचार नानवत अदू ना सुभाष नानु सल ग्राम पंचायत अध्यक्ष उपाध्यक्ष सदस्य बहुश निम ग्राम रीत विशेष प्रीति नम मोनकन विचार मार्गदर्शक मोन बहुश उत्तम मोहम्मद मरेश्वर वर्कर् बहुश इवरे कूड़ा अत्यम तेलू कूड़ा बहुश कॉलेज वो मुंह होवकाश आगलीको निम्ल सुभाष नानु सल निमेल सहकार बेड़कोल ना मत मुगस जय हिंद जय कर्नाटक।
ನಾನು ನಿವೃತ್ತಿ ಆಗುವಂತ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಹೇಳಿದ್ದೆ ನೀವು ಬರಬೇಕು ಅಂತ ಆದರೆ ಅವರು ಬೆಂಗಳೂರಿನಲ್ಲಿ ಇದ್ದರು ಆದರೂ ಕೂಡ ಅಲ್ಲಿಂದ ಫೋನ್ ಅನ್ನು ಮಾತಾಡಿ ಆ ಫೋನ್ ಅನ್ನು ಮೈಕದ ಮೂಲಕ ನನಗೆ ಒಂದು ಶುಭವನ್ನು ಹಾರೈಸಿದ್ದಾರೆ ಅದು ಬಹಳ ಸಂತೋಷದ ವಿಷಯವಾಗಿದೆ ಆಮೇಲೆ ನನಗೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಮನೆಯ ಒಂದು ತವರು ಮನೆ ಜಾಗದ ಬಗ್ಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ಇವತ್ತು ಕೂಡ ಒಳ್ಳೆ ಶುಭವನ್ನು ಹಾರೈಸಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಈಗಾಗಲೇ ಮಕ್ಕಳಿಗೆ ಅಸುವಾಗಿದೆ ಆದ್ದರಿಂದ ಕಾರ್ಯಕ್ರಮ ಚುಟುಕೊಳಿಸಿ ನನ್ನ ಈ ಮಾತುಗಳನ್ನು ಈ ಅದೇ ನಿನ್ನೆ ತಾನೇ ನಾನು ರೋಟರಿ ಕ್ಲಬ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೇನೆ ಮರುದಿನವೇ ಮಕ್ಕಳಿಗೆ ಕೊಡುವಂತಹ ಭಾಗ್ಯ ನನಗೆ ಯಾಕಂದ್ರೆ ಶಾಲೆ ಅಂದ್ರೆ ಬಹಳ ಇಷ್ಟ ಬಹಳ ಪ್ರೀತಿ ಸರ್ ಹಾಗೆ ಮತ್ತೆ ಒಬ್ರು ಒಂದು ಮಾತು ಹೇಳಿದ್ರು ನೀವು ಕಾರ್ಯಕ್ರಮಕ್ಕೆ ಹೋಗಿ ನಿಮ್ಗೆ ಶಾಸಕರು ಯೂಟಿಕಾದರಂದ್ರೆ ಬಹಳ ಇಷ್ಟ ಅಲ್ಲ ಫೋಟೋ ತೆಗೆಸ್ಕೊಂಡು ಒಂದು ಬನ್ನಿ ಅಂತ ಹೇಳಿ ಅದು ಮಾತ್ರ ಹಾಗೆ ಉಳಿದವರಿಗೆ ಬರ್ಲಿಕ್ಕೆ ಆಗಿಲ್ಲ ಏನೋ ಒಂದು ಇನ್ಸ್ಟಾಲೇಷನ್ ಎಲ್ಲ ನಡೀತಾ ಇದೆ ಅದು ಒಂದು ನಂಗೆ ಅವರು ಸಿಕ್ಕಿದ್ದು ಕೂಡ ತುಂಬಾ ಸಂತೋಷವಾಗಿದೆ ಇನ್ನೊಂದು ಯಾವ ಶಾಸಕರು ಫೋನ್ ಮಾಡಿದ್ರೆ ತೆಗೆಯುವುದಿಲ್ಲ ಕೆಲವರು ಮತ್ತೆ ಅಂತ ಆದ್ರೆ ನಮ್ಮ ಯುಟಿ ಕಾದರ್ ಸರ್ ಮೊನ್ನೆ ಕೂಡ ಆಸ್ಪತ್ರೆಯಲ್ಲಿ ನನ್ನ ತಮ್ಮನ ಹೆಂಡತಿ ಅಡ್ಮಿಟ್ ಆದಾಗ ಫೋನ್ ಮಾಡಿದ್ದೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ತೆಗಿತಾರೆ ಅದು ಅದು ಸರ್ ನಿಮ್ಮ ಒಂದು ಒಳ್ಳೆಯತನ ಬಹಳ ಒಂದು ಎಲ್ಲರೂ ಎಲ್ಲರೂ ಆ ಬಗ್ಗೆ ಹೇಳ್ತಾರೆ ಮಾತ್ರ ಖುಷಿಯಾಗಿದೆ ಸರ್ ಇನ್ನು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಏನಾದ್ರೂ ಇದ್ರೆ ನಾವು ಬರಬೇಕು ಅಂತೇಳಿ ಆಶಿಸ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂತ ರಾಧಾಕೃಷ್ಣ ಮಾಸ್ಟರ್ ಅಧ್ಯಕ್ಷ ಅಂತ ಹೇಳಿದ ಏನ್ ಸರ್ ಯಾರ ನಾಯ್ತು ಸರಿ ಸರ್ ರೆಡಿ ನಾನು ಅಧ್ಯಕ್ಷ ಅಂತ ಹೇಳಿದ ಕೂಡ ರಾಧಾಕೃಷ್ಣ ಮಾಸ್ಟರ್ ಫೋನ್ ಬಂತು ನಮ್ಮ ಶಾಲೆಗೆ ಏನಾದ್ರೂ ಸಹಕಾರ ಕೊಡಿ ಅಂತ ಯಾಕಂದ್ರೆ ಅವರು ಬಹಳ ಆತ್ಮೀಯರು ಇಲ್ಲ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ ಇರ್ಲಿ ಯಾವುದೇ ಇರ್ಲಿ ಮಕ್ಕಳು ಮಕ್ಕಳು ಶಾಲೆ ಶಾಲೆನೆ ಹಾಗೆ ಈ ಒಂದು ಅವಕಾಶ ಕೊಟ್ಟಂತಹ ರಾಧಾಕೃಷ್ಣ ಮಾಸ್ಟರಿಗೂ ಮುಖ್ಯ ಶಿಕ್ಷಕರಿಗೂ ಎಲ್ಲ ಶಿಕ್ಷಕರಿಗೂ ಹಾಗೆ ಶಾಲಾಗೃಹ ಸಮಿತಿ ಮಕ್ಕಳು ಪೋಷಕರೆಲ್ಲರಿಗೂ ಕೂಡ ಧನ್ಯವಾದಗಳು ನೀಡ್ ಯುವರ್ ಸಪೋರ್ಟ್ ಆನ್ವರ್ಡ್ಸ್ ನೌ ಐ ರಿಕ್ವೆಸ್ಟ್ ಪವರ್ ಪಂಚಾಯತ್ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಮೊಹಮ್ಮದ್ ಅನ್ಸಾರ್ ಇನೋಳಿ ಟು ಶೇರ್ ಹಿಸ್ ವ್ಯೂಸ್ ಹೇಗೂ ಮಧ್ಯಾಹ್ನದ ಶುಭ ಕಾಮನೆಗಳು ಅರ್ಪಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಲಾರ್ ಭದ್ರನಗರ ಇದರ ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನೆ ಹಾಗೂ ಸಮುದಾಯದತ್ತ ಶಾಲೆ ಎಂಬ ವಿಶಿಷ್ಟವಾದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಪವರ್ ಗ್ರಾಮ ಪಂಚಾಯತ್ ಇದರ ಪ್ರಥಮ ಪ್ರಜೆ ಆಗಿರುವಂತಹ ಕಮರಳಿ ಸನೌಫಲ್ ರವರೇ ಅದೇ ರೀತಿ ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನೆ ಮಾಡಿದಂತಹ ನಮ್ಮ ಸನ್ಮಾನ್ಯರು ಮಾಜಿ ಸಚಿವರು ಶಾಸಕರಾದಂತಹ ಯು ಟಿ ಖಾದರ್ ಸರ್ ಅವರೇ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೋಣಕರ್ ಅವರೇ ಎಸ್ ಟಿ ಎಂ ಸಿ ಅಧ್ಯಕ್ಷರಾದಂತಹ ನಾಸೀರ್ ಅವರೇ ಅದೇ ರೀತಿ ನನ್ನ ಪಂಚಾಯತ್ನ ಸದಸ್ಯರಾದಂತಹ ಮೆಹರುಣಿ ಸರ್ ಅವರೇ ರಿಯಾಜ್ ಅವರೇ ಚೆನ್ನಮ್ಮಕ್ಕರ್ ಅವರೇ ಅದೇ ರೀತಿ ಇವತ್ತು ಉತ್ತಮ ಹಬ್ಬವನ್ನು ಆಚರಿಸುವಂತಹ ಆತ್ಮೀಯ ವಿಶಿಷ್ಟ ಅತಿಥಿಗಳೇ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಅದೇ ರೀತಿ ಮುಖ್ಯಾಧಾರಿ ರಾಧಾಕೃಷ್ಣ ಸರ್ ಅವರೇ ಸರ್ ಮೊದಲನಾಗಿ ನಾನು ಶಾಸಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಮ್ಮ ಗ್ರಾಮಕ್ಕೆ ಒಂದು ಆಗ್ನೇಯ ಮಾಧ್ಯಮ ಶಾಲೆಯನ್ನು ಮಾಡಿಸ್ಕೊಟ್ಟಿದ್ದೇನೆ ಅದಕ್ಕೆ ನಾನು ಮೊದಲನಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತೊಂದು ಇನ್ನೊಂದು ಸಂತೋಷದಾಯಕ ವಿಚಾರ ಏನಂದ್ರೆ ನಮ್ಮ ದೇಹಲತ್ತ ಭಾಗದಲ್ಲಿ ಪದವಿ ಪೂರ್ವ ಕಾಲೇಜಿಗೆ ಶಿಕ್ಷಣ ರೈತಕ್ಕೆ ಪ್ರಯತ್ನ ಪಟ್ಟಂತ ನಮ್ಮ ಯುಟಿ ಕಾರ್ ಸರ್ ಅವ್ರಿಗೂ ನಾನು ಮತ್ತೊಮ್ಮೆ ನಾನು ಚಿರಋಣಿ ಆಗಿದ್ದೇನೆ ಅದಕ್ಕೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ನಮ್ಮ ಬೇಡಿಕೆಗಳು ಹಲವಾರು ಇದೆ ಬೇಡಿಕೆಗಳು ಒಂದು ಸಮಸ್ಯೆಯಲ್ಲಿ ಮುಗಿಯೋ ಇನ್ನೊಂದು ಸಮಸ್ಯೆಗಳು ಬರ್ತಾ ಇರ್ತದೆ ಸರ್ ಎರಡು ಮೂರು ಅತ್ಯವಶ್ಯಕ ಬೇಡಿಕೆಗಳಿದೆ ಒಂದನೆಯಾಗಿ ಈ ಶಾಲೆಯಲ್ಲಿ 170 ಸ್ಟ್ರೆಂತ್ ಇದೆ ಒಂದು ಕ್ಲಾಸ್ ರೂಮ್ನ ಅಗತ್ಯತೆ ತುಂಬಾನೇ ಇದೆ ಸರ್ ಅದೇ ರೀತಿ ನಮ್ಮ ಈ ಶಾಲೆಯಲ್ಲಿ ಸುಮಾರು 70 ಮಕ್ಕಳು ಅಂಗನವಾಡಿಯಲ್ಲಿ ಕಲಿತಾ ಇದೆ ಸರ್ ಸಂದೊಂದು ಮಕ್ಕಳಿಗೆ ಸಂದೊಂದು ಕೊಠಡಿ ಇದೆ 70 ಮಕ್ಕಳಿದ್ದಾರೆ ಸರ್ ಅದಕ್ಕಾಗಿ ಒಂದು ಸಪರೇಟ್ ಒಂದು ಕಟ್ಟಡವನ್ನು ಮಾಡುವಂತ ಒಂದು ಯೋಚನೆ ಸರ್ ಅದಕ್ಕಾಗಿ ತಮ್ಮಲ್ಲಿ ನಾನು ಬೇಡಿಕೆ ಪಟ್ಟಿ ಇದೆ ನಾನು ನಿಮ್ಮನ್ನು ಮುಖ್ಯವಾಗಿ ಭೇಟಿ ಮಾಡಿ ಅಲ್ಲಿ ನಾವು ಬೇಡಿಕೆಯನ್ನು ನೀಡಲಿದ್ದೇವೆ ಸರ್ ಅದೇ ರೀತಿ ನಾನು ಈಗ ಹೆಚ್ಚಾಗಿ ಮಾತಾಡುವುದಿಲ್ಲ ನಮ್ಮ ಪೋಷಕರು ಅದೇ ರೀತಿ ಮಕ್ಕಳು 11 ಬಂದು ಇಲ್ಲಿ ಕಾಯ್ತಾ ಇದ್ದಾರೆ ಎಲ್ಲ ರೀತಿಯ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಗ್ರಾಮಕ್ಕೆ ಮಾದರಿಯಾದಂತಹ ಕೆಲವೊಂದು ಅಭಿವೃದ್ಧಿಯ ಪಥ ತಗೊಂಡೇ ನಮ್ಮ ಶಾಸಕರು ಮನಸ್ಸು ಮಾಡಿದ್ರೆ ಯಾವುದು ಕಷ್ಟ ಸಾಧ್ಯ ಇಲ್ಲ ಅದರೊಟ್ಟಿಗೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ಮೋಣಕರ್ ಅವರು ಈಗ ನಮ್ಮಲ್ಲಿ ಸ್ವಲ್ಪ
दूर इतने पत्र हर कल अदे रीति मंजे होता है सर मनस मारी नम ग्राम अनदान बड़ी नहीं सहकार मदलो नहीं बस पत्र पंचायत हेल्ता पावर्गे हर कल मंजे होता है सर ताव इन हेच्ची प्रयत्न मारी पावर के हेच्ची अनुदान ताव सहकार शासक सहक विश्वास अवकाश धन्यवाद मलार भद्रनगर आंग्ल माध्यम शाले उद्घाटना कार्यक्रम के आगमिसिद नम्म मंगलूर क्षेत्र सभा क्षेत्र विधानसभा क्षेत्र शासक यूटी खादर नानु वेदिकेगे स्वागतिसुत्ता पंचायत एला सदस्यरिगू वेदिकेयल्लिरुव गण्यरिगू ओंदे मातल्लि नानु स्वागतिसुत्ता शिक्षण बगे नम यूटी खादर सर आलरेडी नानू कूड़ा यावत्तु शिक्षण बगे मतलब याकंद्रे अद्रिंद ननगे तुंबाने अनुभव आगिदे शिक्षण अन्नोदु ओंदु महत्तरद पात्र शिक्षण नमगे एष्टु इंपार्टेंट मक्कळु हसिवाग्तिदेया हसिवाग्तिदे निमगे नोड़ी नान पेरेंट्स कूड़ा रिक्वेस्ट यावत्तू कूड़ा नानु एने प्रोग्राम नानु शिक्षण बगे जास्ती नान रिक्वेस्ट याकंतरे मक्कळिगे केलवोंदु सल इंट्रेस्ट इरुत्ते कलियोदक्के तायंदिरिगे इरोदिल्ल मक्कळिगे इंट्रेस्ट इद्रे साल सालोदिल्ल तायंदिरिगे इरबेकु आ इंट्रेस्ट ನೀವು ಕೂಡ ಅದರಲ್ಲಿ 100ರಷ್ಟು 100ರಷ್ಟು ಪರ್ಸೆಂಟೇಜ್ ನೀವು ಅವರಿಗೆ ಸಹಕಾರ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಈ ವೇದಿಕೆ ಮೂಲಕ ರಿಕ್ವೆಸ್ಟ್ ಮಾಡ್ತೇನೆ ಈಗ ಮೊದಲಾಗಿ ಏನಿಲ್ಲ ಈಗ ನಮಗೆಲ್ಲ ತುಂಬಾ ಕಷ್ಟ ಇತ್ತು ನಮಗೆ ಇಷ್ಟೊಂದು ಸೌಲಭ್ಯ ಏನು ಇರ್ತಿರಲಿಲ್ಲ ಇವಾಗ ಕಾಲಡಿಗೆನೆ ಇಂಗ್ಲಿಷ್ ಮೀಡಿಯಂ ಕೂಡ ಬಂದು ಮುಟ್ಟಿದೆ ಆಗಿರುವಾಗ ನಿಮಗೆ ಎಲ್ಲಾನು ಈಜಿ ಮಕ್ಕಳಿಗೂ ಕೂಡ ಅಷ್ಟೇ ನೀವು ಉತ್ತಮವಾದಂತ ಶಿಕ್ಷಣ ಪಡೆಯುವುದಕ್ಕೆ ಮಾತ್ರ ಒಂದು ಬಾಕಿ ಇದೆ ಅಷ್ಟೇ ಈ ನಮ್ಮ ಊರಿನ ನಮ್ಮೂರನ್ನೇ ಆಯ್ಕೆ ಮಾಡಿ ನಮಗೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೊಟ್ಟಂತ ನಮ್ಮ ಯುಡಿ ಗದರ್ ಸರ್ಗೆ ನಾನು ಈ ಈ ವೇದಿಕೆ ಮೂಲಕ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅದೇ ತರ ನಮ್ಮ ಎಂಪಿ ಮೋನಪ್ಪ ಅವರಿಗೂ ಕೂಡ ಇದಕ್ಕೆ ತುಂಬಾ ಶ್ರಮಿಸಿದ್ದಾರೆ ಅವರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಹಾಗೇನೆ ನಮ್ಮ ಶಿಕ್ಷಕರು ಕೂಡ ಇದರಿಂದ ತುಂಬಾನೇ ಶ್ರಮಿಸಿದ್ದಾರೆ ಅವರಿಗೆ ಕೂಡ ನಾನು ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ ಹಾಗೆ ನಮ್ಮ ಮುಂದಿನ ಕೆಲವೊಂದು ವೇದಿಕೆಗಳು ಕೂಡ ಇದೆ ಅದು ಕೂಡ ನಮ್ಮ ಸೇರತೆ ನಾವು ಈ ವೇದಿಕೆ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಈಗ ಆಲ್ರೆಡಿ ನಮ್ಮ ಉಪಾಧ್ಯಕ್ಷರು ಎಲ್ಲ ಲಿಸ್ಟ್ ಹೇಳಿದ್ರು ಇನ್ನೂ ಕೂಡ ತುಂಬಾ ಲಿಸ್ಟ್ ಇದೆ ಸರ್ ನಾನು ಈ ವೇದಿಕೆ ಮೂಲಕ ನಾನು ನಿಮಗೆ ಸ್ಪೆಷಲಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಇದೆಲ್ಲ ನೀವು ಸಹಕಾರ ಮಾಡಬೇಕು ಅಂತ ಹೇಳಿ ಅವಕಾಶ ಮಾಡಿ ಗ್ರಾಟಿಟ್ಯೂಡ್ ಹಾರ್ಟ್ ಹಿಯರ್ ಕಮ್ಸ್ ಮಿಸ್ ಸ್ಮಿತಾ Assistant teacher GHPS Mala to propose the vote of thanks. Thanks. Today I take the opportunity to put all my gratitude into words. On behalf of school management and all the students, I would like to thank our president of this function, Mrs. Kairunisa, Kamarunisa, Panchayat President, for taking a precious time out and consenting to be president of this function. Thank you, ma'am. I thank our respectful MLA, Mangalore constituency, who inaugurated our English medium wing in our school. Heartfelt gratitude for your presence and gratitude, sir. Claps go. All the dignitaries who are on the dais, our heartfelt thanks from the Government Higher Primary School, Mala. Thank.